ಗಾಡಿ ಯಾವುದೇ ತಗೊಳ್ಳಿ, ಎಲ್ಲಿಂದಲೇ ಬಂದು ತಗೊಳ್ಳಿ, 15 ಲೀಟರ್ ಪೆಟ್ರೋಲ್ ಫ್ರೀ ಕೊಡ್ತಾ ಇದೆ. ನಿಮ್ಮ ಚಾನಲ್ ಕಡೆಯಿಂದ ಬಂದವರಿಗೆ 1,65,000 ಮಾಡ್ಕೊಡ್ತೀನಿ. ಚಾನಲ್ ಕಡೆಯಿಂದ ಬಂದ್ರೆ 255 ಮಾಡ್ಕೊಡ್ತೀನಿ. 2,85,000 ಮಾಡ್ಕೊಡ್ತೀನಿ ಸರ್. 3,25,000 ಹೇಳ್ತಾ ಇದ್ದೀನಿ. ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ 3,00,000 ಮಾಡ್ಕೊಡ್ತೀನಿ. ಆ ಚಾನಲ್ ಕಡೆಯಿಂದ ಬಂದವರಿಗೆ 3,35,000 ಮಾಡ್ಕೊಡ್ತೀನಿ. ನಿಮ್ಮ ಚಾನಲ್ಗೋಸ್ಕರ 3,5 ಮಾಡ್ಕೊಡ್ತೀನಿ. ಸೊ ಹಲೋ ಗೈಸ್, ನಾನು ನಿಮ್ಮ ಸುನಿಲ್. ನಾನು ಇವತ್ತು ಎಲ್ಲಿ ಬಂದಿದ್ದೀನಿ ಅಂದರೆ ನಿಮಗೆ INDI ಕಾರ್ಸು. ಸೊ ಇವ್ರದ್ದು ಬೇಕಂದರೆ ಯೂಟ್ಯೂಬು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕಲ್ಲಿ ಎಲ್ಲೇ ಹೋಗಿ ರಿವ್ಯೂಸ್ ನೋಡಿ. ಸೊ 100% ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಯಾಕಂದರೆ ಆಲ್ಮೋಸ್ಟ್ ಇವ್ರು ಗೂಗಲ್ ಮ್ಯಾಪ್ಸಲ್ಲೇ ನೋಡಿದ್ರು ನಿಮಗೆ 5 out of 5 ರೇಟೆಡ್ ಇದೆ ನಿಮಗೆ. ಸೊ ಅದೇ ಒಂದು ಪ್ಲಸ್ ಪಾಯಿಂಟ್ ಅನಿಸುತ್ತೆ ನನಗೆ ಇಲ್ಲಿ ಬಂದು ವೀಡಿಯೋ ಮಾಡೋಕ್ಕೆ. ಸೊ ಇವಾಗ ಬೇರೆ ದಸರಾ ಬೇರೆ ನಡೀತಾ ಇದೆ. ಸೊ ಏನಾದರೂ ಆಫರ್ಸ್ ಇದೆ ಎಲ್ಲ ಇಳ್ಕೊಳ್ಳೋಣ ನಮ್ಮ ಹತ್ರ, ಇವ್ರ ಹತ್ರ. ಸೊ ಸರ್, ಇವಾಗ ನಮ್ಮ ಜೊತೆ ಇವಾಗ ಹರೀಶ್ ಸರ್ ಇದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಹರೀಶ್ ಸರ್ ನಮಸ್ಕಾರ. ನಮಸ್ತೆ ಸರ್, ಹೇಗಿದ್ದೀರಾ ಸರ್? ಥ್ಯಾಂಕ್ ಯು ಸರ್, ನಾನು ಚೆನ್ನಾಗಿದ್ದೀನಿ. ಸೊ ನಿಮಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಸರ್. ಥ್ಯಾಂಕ್ ಯು, ನಿಮಗೂ ಕೂಡ ಸರ್. ಆಮೇಲೆ INDI ಕಾರ್ಸು ಎಕ್ಸಾಕ್ಟ್ ಆಗಿ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ಸರ್, INDI ಕಾರ್ಸು ಎಕ್ಸಾಕ್ಟ್ ಲೊಕೇಶನ್ ಹೇಳಬೇಕು ಅಂತ ಹೇಳಿದ್ರೆ ಬನ್ನೇರು ಡಾಕ್ಟರ್ ರೋಡ್, ಮೀನಾಕ್ಷಿ ಮಾಲ್ ಹಿಂಭಾಗ ಏನು ಬರುತ್ತೆ, DLF ಅಪಾರ್ಟ್ಮೆಂಟ್ ಅಂತ ಬರುತ್ತೆ. ಓಕೆ ಓಕೆ, ಸರೌಂಡಿಂಗಲ್ಲಿ ನಿಯರ್ ಬೈ ಬರುತ್ತೆ ಸರ್. ಸೊ ಅಕಸ್ಮಾತ್ ನಿಮ್ಗೆ ಏನೋ ಲೊಕೇಶನ್ ಗೊತ್ತಾಗಿದ್ರೆ ಸೊ ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ. ಸೊ ಡೈರೆಕ್ಟ್ ಲೊಕೇಟ್ ಮಾಡ್ಕೊಂಡು ಬರ್ಬೋದು. ಸೊ ಸರ್, ಇವತ್ತು INDI ಕಾರ್ಸಲ್ಲಿ ಬಜೆಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್ ನಮ್ಮ ಯೂಸ್ಗೆ? ಸರ್, ಇವತ್ತಿನ ಬಜೆಟ್ ಹೇಳಬೇಕು ಅಂತೇಳಿದ್ರೆ 1.5 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ. 1.5 ಸಹ ಹೈಯೆಸ್ಟ್ ಅಂದರೆ ಸರ್ ಇಲ್ಲಿ ಹೈಯೆಸ್ಟ್ ಅಂತೇಳಿದ್ರೆ 16 lakhs ವರೆಗೂ ಹೋಗುತ್ತೆ. ಓಕೆ ನೋಡಿ, 16 lakhs ತನಕ ಅವೈಲೇಬಲ್ ಇರುತ್ತೆ. ಸೊ ಎಲ್ಲ ಥರ ಬ್ರ್ಯಾಂಡ್ ಸಿಗುತ್ತಾ ಅಥವಾ ಏನಾದರೂ ಸ್ಪೆಸಿಫಿಕ್ಲಿ ಉಂಡೈ, ಸುಜುಕಿ ಆ ಥರ ಮಾತ್ರ ಏನಾದರೂ ಇದಿರುತ್ತಾ ಸರ್? ಸರ್, ಈ ಸತಿ ದಸರಾ ಆಫರ್ಗೋಸ್ಕರ ಪ್ರತಿ ಒಂದು ಬ್ರ್ಯಾಂಡ್ಗಳು ಕೂಡ ಹಾಕಿದ್ದೀನಿ. ಓಕೆ, ಹೋಂಡಾ, ಮಹೀಂದ್ರಾ, ಉಂಡೈ, ಮಾರುತಿ, ಓಕೆ, ವೋಲ್ಸ್ವ್ಯಾನ್ಸು, ಸ್ಕೋಡಾ, ಫೋರ್ಡು, ಆಡಿವರೆಗೂ ಇದೆ. ಎಲ್ಲ ಥರ ವೆಹಿಕಲ್ಸು ಇದೆ. ಸೊ ನೋಡಿ, ಆಲ್ಮೋಸ್ಟ್ ಇವತ್ತು ಸ್ಟಾಕಲ್ಲೇ 50+ ಸ್ಟಾಕ್ಸ್ ಇದೆ. ಸೊ ಆಲ್ಮೋಸ್ಟ್ ಹೇಳಬೇಕಾದ್ರೆ ಒಂದು ಒಳ್ಳೆ ಬಂಪರಲ್ಲಿದೆ ವೆಹಿಕಲ್ಸ್. ನಿಮ್ಗೆ ಯಾವ್ದು ನೋಡ್ತಾ ಇದ್ದೀರಾ ಸೊ ಕಂಪ್ಲೀಟಾಗಿ ವೀಡಿಯೋ ತನಕ ಎಂಡ್ ತನಕ ನೋಡಿ. ಸೊ ಯಾವ ವೆಹಿಕಲ್ಸ್ ಕೂಡ ಅವೈಲೇಬಲ್ ಇದೆ ಅಂತ ಗೊತ್ತಾಗುತ್ತೆ ನಿಮಗೆ. ಸೊ ಸರ್, ಆಮೇಲೆ ಕೆಲವೊಬ್ರು ಲೋನ್ ನೋಡ್ತಿರ್ತಾರೆ. ಸೊ ಅಂಥವ್ರಿಗೆ ಲೋನ್ ಫೆಸಿಲಿಟೀಸ್ ಸರ್? ಸರ್, ಖಂಡಿತ ಲೋನ್ ಅಂತ ಹೇಳಿದ್ರೆ ಬೆಂಗಳೂರಿಂದ ಅಂದರೆ ನಾವು ಇನ್ ಬೆಂಗಳೂರು ಏನು ಬರ್ತದೆ ಅವ್ರಿಗೆ ಮಿನಿಮಮ್ 10 ಮಾಡಲಿಂದಲ್ಲ ಗಾಡಿ ಏನು ತಗೋತಾರೆ ಅದನ್ನ ನಾನು ಲೋನ್ ಮಾಡ್ಕೊಡ್ತೀನಿ. ಓಕೆ, ಈಗ ಅಕಸ್ಮಾತ್ ಬೆಂಗಳೂರು ಬಿಟ್ಟು ಬೇರೆ ಜಿಲ್ಲೆ ಅಥವಾ ಬೇರೆ ಏನಿರುತ್ತೆ ಡಿಸ್ಟ್ರಿಕ್ಟ್, ಅವ್ರಿಗೆ ಮಿನಿಮಮ್ 13 ಮಾಡಲ ಮೇಲೆ ಯಾವ್ದಾರ ತಗೊಳ್ಳಿ ನಾನು ಮಾಡ್ಕೊಡ್ತೀನಿ. 2013 ಅಂದ್ರೆ ಥ್ರೂಔಟ್ ಕರ್ನಾಟಕ ಆಗುತ್ತೆ, 2010 ಮಾತ್ರ ಬೆಂಗಳೂರಿಗೆ ಮಾತ್ರ ಆಗುತ್ತೆ. ಸೊ ನೋಡಿ, 2010 ಮೇಲೆ ತೊಗೊಂಡ್ರೆ ನಿಮಗೆ ಬೆಂಗಳೂರಲ್ಲಿ, 2013 ಮೇಲೆ ಥ್ರೂಔಟ್ ಕರ್ನಾಟಕ ಕೂಡ ಲೋನ್ ಫೆಸಿಲಿಟೀಸ್ ಅವೈಲೇಬಲ್ ಇರುತ್ತೆ. ಸೊ ಆಮೇಲೆ ಸರ್, ಇಂಜಿನ್ ಗ್ಯಾರಂಟಿ ಏನಾದರೂ ವೆಹಿಕಲ್ಸ್ಗೆ ಏನಾದರೂ ಅವೈಲೇಬಲ್ ಇದೆಯಾ ಸರ್? ಸರ್, ಈ ಸತಿ ದಸರಾ ಅಂತ ಹಬ್ಬ ಏನಿದೆ ಅದಕ್ಕೋಸ್ಕರ ಸ್ವಲ್ಪ ಆಫರ್ಗಳು ಬಿಡ್ತಾ ಇದ್ದೀನಿ. ಈ ಸರಿನು ಕೂಡ 1 ವರ್ಷ ಇಂಜಿನ್ ಪ್ಲಸ್ ಗೇರ್ ಬಾಕ್ಸ್ ವಾರಂಟಿನೂ ಕೂಡ ಕೊಡ್ತಾ ಇದ್ದೀನಿ. ಓಕೆ, ಪ್ಲಸ್ ದಸರಾ ಆಫರ್ಸ್ ಅಂತೇಳಿ ಗಾಡಿ ಯಾವುದೇ ತಗೊಳ್ಳಿ, ಎಲ್ಲಿಂದಲೇ ಬಂದು ತಗೊಳ್ಳಿ, 15 ಲೀಟ್ರ್ ಪೆಟ್ರೋಲ್ ಫ್ರೀ ಕೊಡ್ತಾ ಇದ್ದೀನಿ. 15 ಲೀಟ್ರ್? ಹೌದು, 2 ರೂಪಾಯಿ ಇದೆ. 15 ಲೀಟರ್ ಅಂತ ಹೇಳಿದ್ರೆ ಹತ್ತಿರ 1,500 ರೂಪಾಯಿ ಪೆಟ್ರೋಲ್ ಆಗ್ತದೆ. 1,600 ತನಕ ಪೆಟ್ರೋಲ್ ಆಗುತ್ತೆ ನಿಮಗೆ. ಸೊ ಅದೇ ತಗೊಂಡು ನೀವು ಆರಾಮಾಗಿ ಯಾವ್ದಾದ್ರು ಹತ್ರದಿರ ದೇವಸ್ಥಾನಕ್ಕೆ ಅಥವಾ ಹೋಗಿ ನೀವು ಡೈರೆಕ್ಟ್ ಆಗಿ ಪೂಜೆ ಮಾಡ್ಸ್ಕೊಬೋದು ಅದೇ ಪೆಟ್ರೋಲಲ್ಲಿ ನೀವು. ಸೊ ಇದನ್ನೆಲ್ಲ ಯುಟಿಲೈಸ್ ಮಾಡ್ಕೊಳ್ಳಿ ಅಂದರೆ ಬಂದರೆ ನಿಮ್ಗೆ ಒಂದೇ ಡೀಲ್, ಒಳ್ಳೆ ಡೀಲಲ್ಲಿ ತೊಗೊಳ್ಬೋದು ವೆಹಿಕಲ್ಸ್ನ. ಸೊ ಇವಾಗ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡ್ಬೋದಲ್ಲ? ಖಂಡಿತ ನೋಡ್ಬೋದು. ಸೊ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವಾಗ ಬನ್ನಿ, ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಇವಾಗ ನಮ್ಮ ಮುಂದೆ ಒಂದು ಮೊದಲನೇ ಗಾಡಿ KUV 100 ಇದೆ, ಇದ್ರ ಡೀಟೇಲ್ಸ್ ಇಸಿ ಸರ್. ಸರ್, ಇದೇ ನೋಡ್ತಾ ಇದ್ದೀರಾ ನೀವು, KUV 100 ಇದು 17 ಮಾಡಲು ಸಿಂಗಲ್ ಓನರು, K8+ ಪೆಟ್ರೋಲ್ ವೇರಿಯಂಟು. ಓಕೆ ಓಕೆ ಓಕೆ. ಸೊ ನೋಡ್ಬೋದು ಬಾಡಿ ಲೈನ್ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬ್ಯಾಕ್ ಸೈಡ್ ಡೀಫ್ ಆಗೋರು ವೈಪರ್ ಎಲ್ಲ ಅವೈಲೇಬಲ್ ಇದೆ ವೆಹಿಕಲ್ಗೆ. ಸೊ ಟೈರ್ಸ್ ಆಲ್ಮೋಸ್ಟ್ ನಿಮಗೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಸೊ ಇಂಟಿಯ ಫೀಚರ್ಸ್ ಏನು ಬರುತ್ತೆ ಸರ್? ಸರ್, ಇದು K8+ ಅಂತೇಳಿ ಟಾಪ್ ಎಂಡ್ ವೇರಿಯಂಟ್ ಬರುತ್ತೆ. ಸೊ ನಿಮ್ಗೆ ಇದರಲ್ಲಿ ಫೀಚರ್ಸ್ ಹೇಳ್ಬೇಕು ಅಂದ್ರೆ 2 ಏರ್ಬ್ಯಾಗ್ ಇದೆ, ಕಂಪ್ನಿಯಿಂದಲೇ ಸಿಸ್ಟಮ್ ಕೊಟ್ಟಿದ್ದಾರೆ ವಿತ್ ಸ್ಟೇರಿಂಗ್ ಮೋಡಲ್ ಕಂಟ್ರೋಲ್ ಬರುತ್ತೆ, ಪ್ಲಸ್ 4 ಪವರ್ ವಿಂಡೋಸ್ ಇದೆ, ಪವರ್ ಸ್ಟೇರಿಂಗ್ ಬರುತ್ತೆ ವಿತ್ AC, ಮ್ಯಾಗ್ ವೀಲು, ABS ಪ್ರತಿಯೊಂದು ಕೂಡ ಇದೆ ಸರ್. ಇದು ನೋಡಿದ್ದು ಏನಂತ ಹೇಳಿದ್ರೆ ಇದು 6 ಸೀಟರ್ ಬರುತ್ತೆ. ಸಿಕ್ಸ್ ಸೀಟರ್ ಅಂತ ಹೇಳಿದ್ರೆ ಒಂದು ಬೇಬಿ ಸೀಟರ್ ಎಕ್ಸ್ಟ್ರಾ ಕೊಡ್ತಾರೆ. ಓಕೆ ನೋಡಿ, ಬೇಬಿ ಸೀಟರ್ಸ್ ಕೂಡ ಅವೈಲೇಬಲ್ ಇದೆ ವೆಹಿಕಲ್ಗೆ. ಅಲ್ಲಿ KUV 100 ನೋಡೋಕ್ಕೂ ಚೆನ್ನಾಗಿದೆ, ಕಾಂಪ್ಯಾಕ್ಟ್ ವೆಹಿಕಲ್, ಸಿಟಿಗೆಲ್ಲ ಕಮ್ಯೂಟ್ ಮಾಡಕ್ಕೆ ಬೆಸ್ಟ್ ವೆಹಿಕಲ್. ಸೊ ಮೈಲೇಜ್ ಅಂದ್ರೆ ಸರ್ ವೆಹಿಕಲ್? ಸರ್, ಇದು ಮೈಲೇಜ್ ಬಂದು ಪೆಟ್ರೋಲ್ ಇರೋದ್ರಿಂದ ಸಿಟಿ ಮೀಟ್ಸ್ ಬಂದು ಒಂದು 13-14 ಬರುತ್ತೆ. ಓಕೆ, ಹೈವೇ ಹೋದ್ರೆ ಒಂದು 17 ತಗೋಬಹುದು. ಸೊ ಪ್ರೈಸ್ ಏನ್ ಕೋಟ್ ಮಾಡ್ತಿದ್ದೀರಾ ಸರ್? ಸರ್, ನಾನು ಮಾರ್ಕೆಟ್ ಪ್ರೈಸ್ ಅಲ್ಲಿ ಬಿಟ್ಟಾಕಿ, ಮಾರ್ಕೆಟ್ ಪ್ರೈಸ್ ಅಲ್ಲಿ ಇದು 5 ಲಕ್ಷ ನಡೀತಾ ಇದೆ. ಹೌದು, ಬಟ್ ನನ್ನ ದಸರಾ ಆಫರ್ಸ್ಗೋಸ್ಕರ ನಿಮ್ಮ ವ್ಯೂಯರ್ಸ್ಗೋಸ್ಕರ 4.5 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. 50,000 ಕಮ್ಮಿ ಮಾಡ್ಕೊಡ್ತಾ ಇದ್ದೀರಾ? 4,50,000 ಎಲ್ಲ ನಿಮಗೆ ಒಂದು KUV 100 ಸಿಗ್ತದೆ. ಅದರಲ್ಲೂ 17 ಮಾಡಲು ಸಿಂಗಲ್ ಓನರ್ ಗಾಡಿ, K8+ KUV+ ಬೇರೆ, ನಿಮಗೆ ಏರ್ ಬ್ಯಾಗ್ ABS ಇರೋ ವೆಹಿಕಲ್ ಕೂಡ ಅನ್ಬೋದು. ಓಕೆ ಸರ್, ಏನ ಮುಂದೆ ಒಂದು i10 ಇದೆ, ಇದ್ರ ಟೆಸ್ಟ್ ಸಿ ಸರ್? ಸರ್, ಇದು 13 ಮಾಡಲು ಥರ್ಡ್ ಓನರ್ ವೆಹಿಕಲ್. ಓಕೆ, ಸ್ಪೋರ್ಟ್ಸ್ ಪೆಟ್ರೋಲ್ ವೇರಿಯಂಟ್. ಸೊ ಸ್ಪೋರ್ಟ್ಸ್ ಪೆಟ್ರೋಲ್ ವೇರಿಯಂಟ್? ಹೌದು. ಸೊ ಫ್ಯೂಯಲ್ ವೇರಿಯಂಟ್ ಸರ್ ಇದು? ಸರ್, ಪೆಟ್ರೋಲ್.
ಸೊ ಮೈಲೇಜ್ ಅಂದ್ರೆ ಸರ್ ವೆಹಿಕಲ್ ಐ ಟೆನ್ ಸರ್ ಐ ಟೆನ್ ಬಂದು ನಿಮ್ಗೆ ಸಿಟಿ ಲಿಮಿಟ್ಸ್ ಬಂದ್ರೆ ಒಂದು 13-14 ಬರುತ್ತೆ ಹೈವೇಗ್ ಹೋದ್ರೆ ಒಂದು 17-18 ತಗೋಬಹುದು ಸರ್ ನೀವು ಸೊ ಇಂಟಿಯ ಫೀಚರ್ಸ್ ಏನು ಬರ್ಬೋದು ಸರ್ ಇದರಲ್ಲಿ ಕಂಪ್ನಿಯಿಂದ ಸಿಸ್ಟಮ್ ಕೊಟ್ಟಿದ್ದಾನೆ ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಬರುತ್ತೆ 4 ಪವರ್ ವಿಂಡೋಸ್ ಬರುತ್ತೆ ವಿತ್ ಎಸಿ ಬರುತ್ತೆ ಓಕೆ ಓಕೆ ಸೊ ನೋಡ್ಬೋದು ಚೆನ್ನಾಗಿದೆ ಸ್ಪೋರ್ಟ್ಸ್ ವೇರಿಯಂಟ್ ವೆಹಿಕಲ್ ಸೊ ಚೆನ್ನಾಗಿ ಐ ಟೆನ್ ನೋಡಿ ಎಷ್ಟೋ ಜನ ನೋಡ್ತಿರ್ತೀರಾ ಕಡ್ಮೆ ಜೊತೆಲಿ ಏನಾದ್ರು ನೋಡ್ತಾರೋ ನೋಡ್ಬೋದು ಐ ಟೆನ್ ನ ಸೊ ಈ ವೆಹಿಕಲ್ ಏನ್ ಕೋಟ್ ಮಾಡ್ತಾ ಇದೆ ಸರ್ ಮಾರ್ಕೆಟ್ ಅಲ್ಲಿ ಐ ಟೆನ್ 13 ಮಾಡ್ಲೆ ಬಂದು ನಿಮಗೆ 3.5-3.75 ಕಮ್ಮಿ ಸಿಗಲ್ಲ ಹೌದು ಬಟ್ ನಾನು ನಿಮ್ಮ ವ್ಯೂವರ್ಸ್ಗೋಸ್ಕರ ಪರ್ಟಿಕ್ಯುಲರ್ ನಿಮ್ಮ ವ್ಯೂವರ್ಸ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿಮ್ಮ ಚಾನಲ್ ಕಡೆಯಿಂದ ನೋಡ್ಕೊಂಡು ಬಂದವ್ರಿಗೋಸ್ಕರ 285,000 ಮಾಡ್ಕೊಡ್ತೀನಿ ಸರ್ 285,000 13 ಮಾಡ್ಲೋ ಗಾಡಿ ಐ ಟೆನ್ ಸ್ಪೋರ್ಟ್ಸ್ ಐ ಟೆನ್ ಸ್ಪೋರ್ಟ್ಸ್ ಬೇರೆ ನಿಮಗೆ ಟೈರ್ಸ್ ಆಲ್ಮೋಸ್ಟ್ ನಿಮಗೆ 80-85% ಟೈರ್ಸ್ ಕೂಡ ಅವೈಲೇಬಲ್ ಇದೆ ವೆಹಿಕಲ್ನ ಓಕೆ ಸರ್ ನಮ್ಮ ಮುಂದೆ ಒಂದು ಡೆಲ್ಲಿ ರಿಜಿಸ್ಟರ್ಡ್ ಒಂದು ಡಸ್ಟರ್ ಇದೆ ಇದ್ರ ಟೆನ್ಸಿ ಸರ್ ಸರ್ ಇದು ಏನ್ ನೋಡ್ತಾ ಇದ್ದೀರಾ 14 ಮಾಡ್ಲು ವೆಹಿಕಲ್ ಡಸ್ಟರ್ ಡೀಸೆಲ್ ವೇರಿಯಂಟ್ RXL ಓಕೆ ಸೆಕೆಂಡ್ ಓನರ್ ಬಟ್ DL ಇದೆ ಕರ್ನಾಟಕ ನಾವು ಮಾಡ್ಕೊಡ್ತೀವಿ ಓಕೆ ನೋಡಿ ಕರ್ನಾಟಕ ಕೂಡ ಮಾಡ್ಕೊಡ್ತಾರೆ ನಿಮಗೆ ಸೊ ಬಾಡಿ ಲೈನ್ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸೊ ಟೈರ್ಸು ಆಲ್ಮೋಸ್ಟ್ ನಿಮಗೆ 80-85% ಇದೆ ಅವೈಲೇಬಲ್ ಇದೆ ಸೊ ಇಂಟಿಯ ಫೀಚರ್ಸ್ ಸರ್ ಇದಕ್ಕೆ ಸರ್ ಇದು RXL ಇದೆ ನಿಮಗೆ ಕಂಪ್ನಿ ಸಿಸ್ಟಮ್ ಇದೆ ಓಕೆ ಪ್ಲಸ್ ನಿಮಗೆ 4 ಪವರ್ ವಿಂಡೋಸ್ ಬರುತ್ತೆ ಪವರ್ ಸ್ಟೇರಿಂಗ್ ಬರುತ್ತೆ ವಿತ್ ಎಸಿ ಬರುತ್ತೆ ಕಂಪ್ನಿ ಸೀಟ್ಸ್ ಕವರ್ ಇದೆ ನೀವು ನೋಡ್ಬೋದು ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಹೌದು ಕಂಪ್ನಿ ಸೀಟ್ಸ್ ಕವರ್ ಕೂಡ ಇದೆ ಸೊ ಒಳ್ಳೆ ಲೆಗ್ ಸ್ಪೇಸ್ ಇದೆ ಒಳ್ಳೆ ಬೂಟ್ ಸ್ಪೇಸ್ ಇರೋ ವೆಹಿಕಲ್ ಅನ್ಬೋದು ಇದಕ್ಕೆಲ್ಲ SUV ಅಲ್ವಾ ಸರ್ ಅದಕ್ಕೋಸ್ಕರ ಹೌದು ಹೌದು ಸೊ ಈ ವೆಹಿಕಲ್ ಏನು ಕೋಟ್ ಮಾಡ್ತಾ ಇದ್ದೀರಾ ಸರ್ ಆಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರೆ 14 ಮಾಡ್ಲ ಗಾಡಿ ಡಸ್ಟರ್ ಕರ್ನಾಟಕ ವೆಹಿಕಲ್ ಗಳೇ ತಗೊಂಡ್ರೆ ನಿಮ್ಗೆ ಒಂದು 600,000 ರೇಂಜ್ ಅಲ್ಲಿ ನಡೀತಾ ಇದೆ ಹೌದು ಹೌದು ಬಟ್ ನಾನು ಈ ಗಾಡಿನ ವಿತ್ KA ಅಂದ್ರೆ KA ಜೊತೆಗೆ ನಾನು ನಿಮ್ಗೆ ಏನ್ ಹೇಳಿದೀನಿ KA ನಂಬರ್ ಎಲ್ಲ ಸೇರಿಸಿ ನಿಮ್ಗೆ ಟ್ರಾನ್ಸ್ಫರ್ ಗಿಸ್ಫರ್ ಎಲ್ಲ ಸೇರಿಸಿ 565,000 ಮಾಡ್ಕೊಡ್ತೀನಿ 5,65,000 ಎಲ್ಲ ಮಾಡ್ಕೊಡ್ತಿರೋ ಒಂದು ಡಸ್ಟರ್ ಒಂದು ವಿತ್ KA ರಿಜಿಸ್ಟರ್ಡ್ ವೆಹಿಕಲ್ ಓಕೆ ಸರ್ ಸೊ ಹಾಗೆ ನಮ್ಮ ಮುಂದೆ ಒಂದು ಬ್ಲ್ಯಾಕ್ ಕಲರ್ ಒಂದು i20 ಇದೆ ಇದ್ರ ಟೆಸ್ಟ್ ಸಿ ಸರ್ ಸರ್ ಇದೇನು ನೋಡ್ತಾ ಇದ್ರಾ 9 ಮಾಡ್ಲ ವೆಹಿಕಲ್ ಇದು ಓಕೆ ಆಟ್ ಸ್ಟಾಪ್ ಅಂದ್ರೆ ಲೈಕ್ ಟಾಪ್ ಎಂಡ್ ಬರುತ್ತೆ ಥರ್ಡ್ ಅನ್ನೋ ವೆಹಿಕಲ್ ಪೆಟ್ರೋಲ್ ವೇರಿಯಂಟ್ ಓಕೆ ಓಕೆ ಸೊ ನಿಮಗೆ ಹಿಂದ್ಗಡೆ ವೈಫರ್ ಡೀಫಾಗರ್ ಕೂಡ ಅವೈಲೇಬಲ್ ಇದೆ ವೆಹಿಕಲ್ಗೆ ಸೊ ವಿತ್ ಮ್ಯಾಗ್ವೀಲ್ ಬರುತ್ತೆ ವೆಹಿಕಲ್ ಸೊ ಇಂಟಿಯ ಫೀಚರ್ಸ್ ಸರ್ ಇದಕ್ಕೆ ಸರ್ ಇದು ಆಸ್ಟ್ರಾ ಅಂತ ಹೇಳಿದ್ರೆ 2 ಏರ್ ಬ್ಯಾಗ್ ಇದೆ ಕಂಪ್ನಿ ಸಿಸ್ಟಮ್ ಇದೆ ಓಕೆ ಮ್ಯಾಗ್ವೀಲ್ ಇದೆ ಪ್ಲಸ್ ನಿಮ್ಗೆ ಆಟೋಮೆಟಿಕ್ ಮಿರರ್ ಓಪನ್ ಕೊಡ್ತಾನೆ ಸ್ಟೇರಿಂಗ್ ಮಿಂಟಲ್ ಕಂಟ್ರೋಲ್ ಕೊಡ್ತಾರೆ ಕಂಪ್ನಿ ಸೀಟ್ಸ್ ಕವರ್ ಇದೆ ಓಕೆ ಸೊ ನೋಡ್ಬೋದು ಚೆನ್ನಾಗಿದೆ ಇಂಟೀರಿಯರ್ಸ್ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸೊ ಫ್ಯೂಯಲ್ ವೇರಿಯಂಟ್ ಸರ್ ಇದು ಸರ್ ಪೆಟ್ರೋಲ್ ಸೊ ಮೈಲೇಜ್ ಅಂದ್ರೆ ಸರ್ ವೆಹಿಕಲ್ ಸರ್ ಸಿಟಿ ಬಂದು ಒಂದು 13-14 ಬರುತ್ತೆ ಹೈವೇ ಹೋದ್ರೆ ಒಂದು 16-17 ತಗೋಬಹುದು ಸೊ ಪ್ರೈಸ್ ಏನು ಕೋಟ್ ಮಾಡ್ತಾ ಇದ್ದಾರೆ ಸರ್ ನಾನು ಮಾರ್ಕೆಟಲ್ಲಿ 9 ಮಾಡ್ಲ ಇದ್ರು ಕೂಡ ಆಸ್ಟಾ ಗಾಡಿಗಳು ಮಿನಿಮಮ್ ಅಂತ ಹೇಳಿದ್ರೆ 3-3.5 lakh ನಡೀತಾ ಇದೆ ಬಟ್ ನಿಮ್ಮ ಚಾನಲ್ಗೋಸ್ಕರ 3.5 ಮಾಡ್ಕೊಡ್ತೀನಿ 3,50,000 ಎಲ್ಲ ಫೈನಲ್ ಮಾಡ್ಕೊಡ್ತಾರೆ ಒಂದು ಬ್ಲ್ಯಾಕ್ ಕಲರ್ ಒಂದು i20 ಸೊ ಅಕಸ್ಮಾತ್ ನಿಮ್ಗೆ ಬ್ಲ್ಯಾಕ್ ಕಲರ್ ಏನು ಇಷ್ಟ ಆಗಿದೆ ಅಂದ್ರೆ ನಿಮ್ಗೆ ಇನ್ನೊಂದು ಬ್ಲೂ ಕಲರ್ ಒಂದು i20 ಇದೆ ಇದ್ರ ಟೈಪ್ ಸರ್ ಇದು 14 ಮಾಡ್ಲು ಸೆಕೆಂಡ್ ಓನರ್ ವೆಹಿಕಲ್ ಆಸ್ಟಾ ಓಕೆ ಇದು ಎಲೆಟ್ ಶೇಪ್ ಬರುತ್ತೆ ಓಕೆ ಓಕೆ ಸೊ ಬಾಡಿ ಲೈನ್ ನೋಡ್ಬೋದು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಬ್ಯಾಕ್ ಸೈಡ್ ಸೊ ಫ್ಯೂಯಲ್ ವೇರಿಯಂಟ್ ಸರ್ ಇದು ಡೀಸೆಲ್ ಪೆಟ್ರೋಲ್ ಸರ್ ಪೆಟ್ರೋಲ್ ಸೊ ನೋಡ್ಬೋದು 2 ಪೆಟ್ರೋಲ್ ಇದೆ ಇದು ಕೂಡ ನಿಮಗೆ ಬ್ಯಾಕ್ ಸೈಡ್ ವೈಪರ್ ಡಿಫಾಗರ್ ಅವೈಲೇಬಲ್ ಇದೆ ವೆಹಿಕಲ್ ಅಲ್ಲಿ ಸೊ ಇಂಟೀರಿಯರ್ ಸರ್ ಇದೆ ಸರ್ ಇದು ಆಸ್ಟಾ ಇರೋದ್ರಿಂದ ಬಟನ್ ಸ್ಟಾರ್ಟ್ ಕೊಟ್ಟಿದ್ದಾರೆ ಕಂಪ್ನಿ ಸಿಸ್ಟಮ್ ಇದೆ ರಿವರ್ಸ್ ಕ್ಯಾಮ್ರಾ ಇದೆ ಕಂಪ್ನಿದ ಸಿಸ್ಟಮ್ ಇದೆ ಎಕ್ಸ್ಟ್ರಾ ಸೀಟ್ಸ್ ಕವರ್ಸ್ ಕೂಡ ಹಾಕ್ಸಿದ್ದಾರೆ ಮ್ಯಾಗ್ವೀಲ್ ಬರುತ್ತೆ ಸ್ಟೇರಿಂಗ್ ಮಿಂಟರ್ ಕಂಟ್ರೋಲ್ ಬರುತ್ತೆ ವಿತ್ ಬ್ಲೂಟೂತ್ ಕನೆಕ್ಷನ್ ಬರುತ್ತೆ ಓಕೆ ವಿತ್ ABS ಬರುತ್ತೆ ಸೊ ಈ ವೆಹಿಕಲ್ ಏನು ಕೋಟ್ ಮಾಡ್ತಾ ಇದ್ದೀರಾ ಸರ್ ಸರ್ ಮಾರ್ಕೆಟಲ್ಲಿ ಆಸ್ಟ್ರಾ ಬಂದು 14 ಮಾಡ್ಲು ಬಂದು ಓಕೆ ನಿಮಗೆ ಒಂದು 575-580-6 lakh ವರೆಗೂ ಹೇಳ್ತಾರೆ ಹೌದು ಬಟ್ ನಿಮ್ಮ ಚಾನಲ್ ಕಡೆಯಿಂದ ಬಂದವ್ರಿಗೆ 530,000 ಮಾಡ್ಕೊಡ್ತೀನಿ 530,000 ಫೈನಲ್ ಮಾಡ್ಕೊಡ್ತಾರೆ ಅದು ನಿಮಗೆ ಆಲ್ಮೋಸ್ಟ್ ಲೈಕ್ ಒಂದು 50-60,000 ಕಮ್ಮಿನೇ ಆಗ್ತಿದೆ ನಿಮಗೆ ಮಾರ್ಕೆಟ್ ವ್ಯಾಲ್ಯೂಗಿಂತ ಸೊ ಹಾಗೆ ನಮ್ಮ ಮುಂದೆ ಒಂದು ರೆನಾಲ್ಟ್ ಕ್ವಿಡ್ ಇದೆ ಇದ್ರ ಟೆಸ್ ಸರ್ ಸರ್ ಸ್ಮಾಲ್ ಸೆಗ್ಮೆಂಟ್ ನೋಡೋರಿಗೆ ಲೈಕ್ ನಮ್ಮೊಂದು ಚಿಕ್ಕದಾಗಿ ಫ್ಯಾಮಿಲಿಗೆ ಇರಲಿ ಅಂತ ಹೇಳೋರಿಗೆ ಹೌದು ಹೌದು ಇದೊಂದಿದೆ 16 ಮಾಡ್ಲೋ ಗಾಡಿ ಇದು ಸೆಕೆಂಡ್ ಓನರು ಪೆಟ್ರೋಲ್ ಬರುತ್ತೆ ಇದು RXL ಇದು ಕೂಡ ಸೊ RXL ವೇರಿಯಂಟು ಸೊ ಚೆನ್ನಾಗಿದೆ ಬಾಡಿ ಲೈನ್ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸೊ ಟೈರ್ಸು ನೋಡ್ಕೊಬೋದು ನಿಮಗೆ ಆಲ್ಮೋಸ್ಟ್ ನಿಮಗೆ 90% ಟೈರ್ಸ್ ಅವೈಲೇಬಲ್ ಇದೆ ವೆಹಿಕಲಲ್ಲಿ ಸೊ ಇಂಟೀರಿಯರ್ ಫೀಚರ್ಸ್ ಸರ್ ಇದಕ್ಕೆ ಏನೇನು ಬರ್ಬೋದು ಸರ್ ಇದು ಎಕ್ಸ್ಟ್ರಾ ಸೀಟ್ ಕವರ್ ಹಾಕ್ಸಿದ್ದಾರೆ ಕಂಪ್ನಿ ವಿತ್ ಅಡಿಷನಲ್ ಆಗಿ ಸಿಸ್ಟಮ್ ಕೂಡ ಹಾಕ್ಸಿದ್ದಾರೆ ಪವರ್ ಸ್ಟೇರಿಂಗ್ ಬರುತ್ತೆ ಓಕೆ AC ಪವರ್ ಸ್ಟೇರಿಂಗ್ ಬರುತ್ತೆ ನಿಮಗೆ ಆಲ್ಮೋಸ್ಟ್ ಲೈಕ್ ಚೆನ್ನಾಗಿದೆ ವೆಹಿಕಲ್ ಸಿಟಿಗೆ ಕಮ್ಯೂಟ್ ಮಾಡೋಕ್ಕೆ ಬೆಸ್ಟ್ ವೆಹಿಕಲ್ ಸೊ ಪೆಟ್ರೋಲು ಮೈಲೇಜ್ ಅಂದ್ರೆ ಸರ್ ವೆಹಿಕಲ್ ಸರ್ ಇದು ನಿಮಗೆ ಸಿಟಿಲೇ ಒಂದು 18 ಬರುತ್ತೆ ಓಕೆ ಓಕೆ ನೀವೇ ಹೋದ್ರೆ 22-24 lakh ತೊಗೋಬೋದು ನೀವು ಓಕೆ ಓಕೆ ನೋಡಿ ಯಾಕಂದ್ರೆ ಚಿಕ್ಕ ವೆಹಿಕಲ್ ಸೊ ಡಾಟಾ ನೈನ್ ಹೋಗೋಪ್ಪ ಆರಾಮಾಗಿ ವೆಹಿಕಲ್ ತೊಗೋಬೋದು ಆಲ್ಮೋಸ್ಟ್ ಸೇಮ್ ಮೈಲೇಜ್ ಬರುತ್ತೆ ಈ ವೆಹಿಕಲ್ ಏನು ಕೋಟ್ ಮಾಡ್ತಾ ಇದ್ದೀರಾ ಸರ್ ಸರ್ ನಾನು ಕೋಟಿಂಗ್ ಕೊಡ್ತಾ ಇರೋದು ಬಂದು 375,000 ಕೋಟಿಂಗ್ ಕೊಡ್ತಾ ಇದ್ದೀನಿ ನಿಮ್ಮ ಚಾನಲ್ ಕಡೆಯಿಂದ ಬಂದವರಿಗೆ 335,000 ಮಾಡ್ಕೊಡ್ತೀನಿ 335,000 ಎಲ್ಲ ಫೈನಲ್ ಮಾಡ್ಕೊಡ್ತಾರೆ ಒಂದು ರೆನಾಲ್ಡ್ ಕ್ವಿಡ್ ರೆಡ್ ಕಲರು
ಸೊ ಚೆನ್ನಾಗಿದೆ ವೆಹಿಕಲ್ ಕೂಡ. ಓಕೆ ಸರ್, ಸೊ ಹಾಗೆ ನಮ್ಮ ಮುಂದೆ ಒಂದು ವೈಟ್ ಕಲರ್ ಒಂದು ಎಕ್ಸ್ ಯು 500 ಇದೆ, ಇದ್ರ ಟೈಪ್ ಸಿ ಸರ್. ಸರ್ ಇದು ಎಕ್ಸ್ ಯು 500 13 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ 88. ಓಕೆ, ಎಚ್ ಆರ್ ಇದೆ ಬಟ್ ಕರ್ನಾಟಕ ಮಾಡ್ಕೊಡ್ತೀರಲ್ಲ ಸರ್. ಸೊ ವಿತ್ ಮ್ಯಾಗ್ ವೀಲ್ ಬರುತ್ತೆ ವೆಹಿಕಲ್. ಸೊ ಇದು W8 W10 ಸರ್? ಇದು ಸರ್ W8. ಓಕೆ, ಸೊ 8 ಏರ್ ಬ್ಯಾಗ್ಸ್ ಬರುತ್ತೆ. ಹೌದು, ಸೊ ಬ್ಯಾಕ್ ಸೈಡ್ ಡಿಫಾಗರ್ ವೈಪರ್ ಎಲ್ಲ ಅವೈಲೇಬಲ್ ಇದೆ ವೆಹಿಕಲ್ ನೋಡ್ಬೋದು. ಸೊ ಇಂಟೀರಿಯರ್ ಫೀಚರ್ಸ್ ಸರ್ ಇದಕ್ಕೆ? ಸರ್ ಇದು W8 8 ಏರ್ ಬ್ಯಾಗ್ ಬರುತ್ತೆ, ಕಂಪ್ನಿ ಸಿಸ್ಟಮ್ ಇದೆ. ಓಕೆ, ವಿತ್ ABS ಮ್ಯಾಗ್ ವೀಲ್ ಕ್ರೂಸ್ ಕಂಟ್ರೋಲು ನೀವು ನೋಡ್ಬೋದು. ಕಂಪ್ನಿ ಸೀಟ್ಸ್ ಕವರ್ ಕೂಡ ಇದೆ, ಕಂಪ್ನಿ ಸಿಸ್ಟಮ್ ಇದೆ. ಸ್ಟೀರಿಂಗ್ ಮಿರರ್ ಕಂಟ್ರೋಲ್ ಬರುತ್ತೆ, ಆಟೋಮ್ಯಾಟಿಕ್ ಮಿರರ್ ಓಪನ್ ಬರುತ್ತೆ. ಮ್ಯಾನುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್. ಹೌದು, ಮ್ಯಾನುವಲ್ ಟ್ರಾನ್ಸ್ಮಿಷನ್. ಸೊ ಡೀಸೆಲ್ ವೇರಿಯಂಟ್, ಸೊ ನೋಡ್ಬೋದು ಚೆನ್ನಾಗಿದೆ. ನಿಮಗೆ ಬ್ಯಾಕ್ ಸೈಡ್ ಡಿಫಾಗರು ಬ್ಯಾಕ್ ವೈಪರ್ ಕೂಡ ಅವೈಲೇಬಲ್ ಇದೆ ವೆಹಿಕಲ್. ಸೊ ಇದು ಏನು ಕೋಟ್ ಮಾಡ್ತಾ ಇದ್ದೀರಾ ಸರ್? ಸರ್ ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ 13 ಮಾಡಲು ಅವರೆಲ್ಲರ ಮಾರ್ಕೆಟಲ್ಲಿ OLX ಅಥವಾ ಕರ್ನಾಟಕ KA ನಂಬರ್ ಅಂತ ಹಾಕಿರ್ತಾರಲ್ಲ, ಚೆಕ್ ಮಾಡಲಿ ಬೇಕಾರೆ. 13 ಮಾಡಲೇ ಗಾಡಿ ಸೆಕೆಂಡ್ ಓನರ್ ಇರಲಿ, ಸಿಂಗಲ್ ಓನರ್ ಇರಲಿ, ಮ್ಯಾಕ್ಸಿಮಮ್ ಥರ್ಡ್ ಓನರ್ ಗಾಡಿ ಕೊಡೋ ಕೂಡ 8 ಲಕ್ಷ ಕಮ್ಮಿ ಎಲ್ಲೂ ಸಿಗಲ್ಲ. ಹೌದೌದು, ಇನ್ನೇನಾದ್ರೂ 8.5 ಕಮ್ಮಿ ಸಿಗೋದೇ ಇಲ್ಲ. ಸೊ ನಾನು ಈ ಗಾಡಿನ 7.5 ಲಕ್ಷಕ್ಕೆ ವಿತ್ KA ನಂಬರ್ ಸಹಿತ ಕೊಡ್ತೀನಿ. ಓಕೆ, ವಿತ್ KA ನಂಬರ್ ಸಮೇತ 7.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀರಾ? 7.5 ಲಕ್ಷಕ್ಕೆಲ್ಲ ನಿಮಗೆ ಫೈನಲ್ ಮಾಡ್ಕೊಡ್ತಾರೆ ಒಂದು XUV500ನ. ಓಕೆ ಸರ್, ಸೊ ಹಾಗೆ ನಮ್ಮ ಮುಂದೆ ಎಷ್ಟೊಂದು ಜನ ಕೇಳ್ತಾ ಇದ್ರು, ಬ್ರೋ ನಂಗೊಂದು ವಾಗನ್ ಪೋಲೋ ಉಟ್ಕೊಡಿ, ಪೋಲೋ ಉಟ್ಕೊಡಿ ಅಂತ. ಸೊ ಒಂದು ವಾಗನ್ ಪೋಲೋ ವೈಟ್ ಕಲರ್ ಇದೆ, ಒಂದು ಡೆಲ್ಲಿ ರಿಜಿಸ್ಟರ್ಡ್ ಇದ್ರ ಡೀಟೇಲ್ಸ್ ಸರ್. ಇನ್ನೊಂದು ಒಬ್ರಿಗೆ ಈಗ ಎಲ್ಲರಿಗೆ ಅಲ್ಲಿ ಸರ್ ಔಟ್ ಆಫ್ ಸ್ಟೇಟ್ ಗಾಡಿಗಳಿದ್ದಾವೆ, ಇದೆಲ್ಲ ನಾವು ಫುಲ್ ಕ್ಯಾಶ್ ಅಲ್ಲೇ ತಗೋಬೇಕಾ ಅಥವಾ ಲೋನ್ ಆಗುತ್ತೆ? ಸೊ ಅದು ಕೂಡ ಇದೆ, ನೀವು HR ಇರಲಿ, DL ಇರಲಿ, ಬೇರೆ ಯಾವುದೇ ಸ್ಟೇಟ್ ಇರಲಿ, ನಾವು ಲೋನ್ ಮಾಡ್ಕೊಡ್ತೀವಿ ಗಾಡಿಗೆ. ಸೊ ಇದಕ್ಕೂ ಲೋನ್ ಅವೈಲೇಬಲ್? ಲೋನ್ ಆಗುತ್ತೆ. ಸೊ ಬೇರೆ ಕಡೆ ಎಲ್ಲ ಆಲ್ಮೋಸ್ಟ್ ಲೈಕ್ ಬೇರೆ ಸ್ಟೇಟ್ ವೆಹಿಕಲ್ಸ್ ಯಾರು ಲೋನ್ ಮಾಡ್ಕೊಡ್ತಾ ಇಲ್ಲ, ನಾವು ಮಾಡ್ಕೊಡ್ತೀರಾ? ಓಕೆ ಓಕೆ, ನೋಡಿ ಇದಕ್ಕೂ ಕೂಡ ನಿಮಗೆ ಲೋನ್ ಫೆಸಿಲಿಟೀಸ್ ಇದೆ. ಸೊ ಈ ವೆಹಿಕಲ್ಸ್ KA ವೆಹಿಕಲ್ಸ್ ಎಲ್ಲ ನಿಮಗೆ ಅದು ಇಂಟ್ರೆಸ್ಟೆಡ್ ವೆಹಿಕಲ್ಸ್ ಕೂಡ ಲೋನ್ ಮಾಡ್ಕೊಡ್ತಾರೆ. ಸೊ ಇದ್ರ ಡೀಟೇಲ್ಸ್ ಇದೆ ಸರ್? ಸರ್ ಇದೇ ನೋಡ್ತಾ ಇದ್ರ ನೀವು, ವಾಲ್ಸ್ ಪೋಲೋ ಇದು. ಓಕೆ, 13 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಡಿಸೆಲ್ ವೇರಿಯಂಟ್ ಕಂಫರ್ಟ್ ಲೈನ್. ಕಂಫರ್ಟ್ ಲೈನ್, ಸೊ ಆಫ್ಟರ್ ದಿ ಮಾರ್ಕೆಟ್ ಆಗಿಸಲ್ಲ ಸರ್? ಹೌದು ಹೌದು, ಎಕ್ಸ್ಟ್ರಾ ಹಾಕ್ಸ್ಕೊಂಡಿರೋಂಥದ್ದು ಆ ಗಾಡಿ ಲುಕ್ನ ಚೇಂಜ್ ಮಾಡಿರೋದೆ ಅದೇ. ಹೌದು ಸರ್, ನನಗೆ ಫಸ್ಟ್ ಬಂದಾಗಲೇ ಅಟ್ರಾಕ್ಟ್ ಆಗಿದ್ದ ಗಾಡಿನೇ ಇದು. ಹಿಂದ್ಗಡೆ ನಿಮಗೆ ಡಿಫಾಗರು ಬ್ಯಾಕ್ ಸೈಡ್ ವೈಪರ್ ಕೂಡ ಅವೈಲೇಬಲ್ ಇದೆ ವೆಹಿಕಲ್ಗೆ. ಸೊ ಇಂಟೀರಿಯರ್ ಫೀಚರ್ಸ್ ಸರ್ ಇದಕ್ಕೆ? ಸರ್ ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ, 4 ಪವರ್ ವಿಂಡೋಸ್ ಬರುತ್ತೆ. ಓಕೆ, ಪ್ಲಸ್ ಕಂಪ್ನಿ ಸಿಸ್ಟಮ್ ಕೊಟ್ಟಿದ್ದಾರೆ ವಿತ್ AC ಬರುತ್ತೆ, ಸೀಟ್ ಅಡ್ಜಸ್ಟ್ಮೆಂಟ್ ಬರುತ್ತೆ, ಡೀಸೆಲ್ ಇರೋದ್ರಿಂದ ಒಳ್ಳೆ ಮೈಲೇಜ್ ಬರುತ್ತೆ. ಸೊ ಮೈಲೇಜ್ ಅಂದರೆ ಸರ್? ಸರ್ ಸಿಟಿ ಲಿಮಿಟ್ಸ್ ಬಂದರೆ ನಿಮಗೆ ಒಂದು 16 ವರೆಗೂ ತೊಗೋಬೋದು. ಓಕೆ ಓಕೆ, ಹೈವೇಗೆ ಹೋದರೆ 18-20 ವರೆಗೂ ತೊಗೋಬೋದು. 18-20 ತೊಗೊಂಡ್ರೆ ಅಲ್ಲಿಗೆ ಆಲ್ಮೋಸ್ಟ್ ಲೈಕ್ ಒಳ್ಳೆ ಕ್ರೂಸಿಂಗ್ ಸ್ಪೀಡಲ್ಲಿ ಹೋದ್ರೆ ನಿಮ್ಗೆ ಒಳ್ಳೆ ಮೈಲೇಜ್ ಕೂಡ ಬರಲ್ಲ. ಹೌದು, ಸೊ ಮ್ಯಾನುವಲ್ ಆಟೋಮೆಟಿಕ್ ಸರ್? ಇದು ಮ್ಯಾನುವಲ್ ಇದೆ, ಮ್ಯಾನುವಲ್ ಟ್ರಾನ್ಸ್ಮಿಷನ್. ಸೊ ಈ ವೆಹಿಕಲ್ ಏನು ಕೋಟ್ ಮಾಡ್ತಾ ಇದ್ದೀರಾ ಸರ್? ಸರ್ ನಾನು ಇದನ್ನ ಈಗ ನೀವು ಅಬ್ಸರ್ವ್ ಮಾಡಿ, 13 ಮಾಡಲು ಪೋಲೋ ಡೀಸೆಲ್ ಈಗ ಪೋಲೋನೇ ಸಿಗ್ತಾಯಿಲ್ಲ ಫಸ್ಟ್ ಆಫ್ ಆಲ್ ಸರ್, ಯಾಕಂದ್ರೆ ಕಂಪ್ನಿ ಸ್ಟಾಪ್ ಆಗಿಬಿಟ್ಟಿದೆ. ಕಂಪ್ನಿ ಸ್ಟಾಪ್ ಅಲ್ಲ, ಲೈಕ್ ಪೋಲೋ ಮಾತ್ರ ಸ್ಟಾಪ್ ಮಾಡಿದ್ದಾರೆ, ಹಾಗಾಗಿ ನಿಮಗೆ ಹುಡುಕಿದ್ರು ಕೂಡ ಪೋಲೋಗಳು ಪೆಟ್ರೋಲ್ ಗಾಡಿ 4 ಲಕ್ಷ, 13 ಮಾಡಲು ಪೆಟ್ರೋಲ್ ಗಾಡಿಗಳ 4.5 ಆ ರೇಂಜಲ್ಲಿ ಇರ್ತಾ ಇದ್ದಾರೆ. ಹೌದು ಹೌದು ಹೌದು, ಈಗ ಸಿಗ್ತಲ್ಲ ಆ ಗಾಡಿ ಡಿಮ್ಯಾಂಡ್ ಇರೋದ್ರಿಂದ ಡಿಮ್ಯಾಂಡ್ ಜಾಸ್ತಿ. ನಾನು ಈ ಗಾಡಿ ಏನು ಹೇಳ್ತಾ ಇದ್ದೀನಿ, ಡೀಸೆಲ್ ಗಾಡಿ, ಸಿಂಗಲ್ ಓನರ್ ಗಾಡಿ, DL ಇದೆ ನಂಬರ್, ಹೌದು ವಿತ್ KA ನಂಬರ್ ನಾವು ಚೇಂಜ್ ಮಾಡ್ಕೊಡ್ತೀನಿ 4,30,000ಕ್ಕೆ ವಿತ್ KA ನಂಬರ್ ಸಹಿತ ಕೊಡ್ತೀನಿ. ಸೊ ಅಕಸ್ಮಾತ್ ಬೇರೆ NOC ಬೇಕು ಅಂದರೆ ಸರ್? NOC ಬೇಕು ಅಂದರೆ ಅದು ಪ್ರೈಸ್ ಎಕ್ಸ್ಟ್ರಾ ಆಗುತ್ತೆ, ಬಂದು ಕೂತ್ಕೊಂಡು ಮಾತಾಡಲಿ, ಅದು ಮಾತಾಡೋಣ. ಅದು ಮಾಡ್ಕೊಡ್ತೀರಾ? ಓಕೆ ನೋಡಿ, ವಿತ್ NOC ಬೇಕಂದ್ರೆ ನಿಮಗೆ ಬೇರೆ ಪ್ರೈಸ್ ಆಗುತ್ತೆ, ವಿತ್ KA ರಿಜಿಸ್ಟರ್ ಆದರೆ 4,30,000ಗೆಲ್ಲ ಫೈನಲ್ ಮಾಡ್ಕೊಡ್ತೀರಾ? ಓಕೆ ಸರ್. ಸೊ ಹಾಗೆ ನಮ್ಮ ಮುಂದೆ ಒಂದು ಇನ್ನೊಂದು ಚಿಕ್ಕ ಕಾಂಪ್ಯಾಕ್ಟ್ ವೆಹಿಕಲ್ ಒಂದು ಇಯೋನ್ ಇದೆ, ಇದ್ರ ಟೈಪ್ ಸಿ ಸರ್? ಸರ್ ಇದು 13 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ಲು, ಇಯೋನ್ ಡಿಲೈಟ್. ಓಕೆ ಓಕೆ, ನೋಡಿ ಚಿಕ್ಕ ವೆಹಿಕಲ್, ಮನೇಲಿ ಚಿಕ್ಕ ಫ್ಯಾಮಿಲಿ ಇದ್ದವ್ರಿಗೆ ಒಳ್ಳೆ ಯೂಸ್ಫುಲ್ ಆಗಿತ್ತು ವೆಹಿಕಲ್. ಸೊ ಇಂಟೀರಿಯರ್ ಫೀಚರ್ಸ್ ಸರ್ ಇದಕ್ಕೆ? ಸರ್ AC ಪವರ್ ಸ್ಟೇರಿಂಗ್ ಬರುತ್ತೆ ಸರ್. ಓಕೆ ಓಕೆ, ನೋಡಿ ವಿತ್ ಮ್ಯೂಸಿಕ್ ಸಿಸ್ಟಮ್ ಇದೆ, ಸೊ ಚೆನ್ನಾಗಿದೆ, ಬಾಡಿ ಲೈನ್ ಕೂಡ ನೋಡ್ಬೋದು, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಮನೆಗೆ ಚಿಕ್ಕ ಫ್ಯಾಮಿಲಿ ಏನಾದರೂ ನೋಡ್ತಿದ್ರೆ ನೋಡ್ಬೋದು ಈ ವೆಹಿಕಲ್ಲು. ಸೊ ಇದು ಮೈಲೇಜ್ ಅಂದರೆ ಸರ್ ವೆಹಿಕಲ್ಲು ಯಾವನು? ಸರ್ ಇದು ಕೂಡ ನಿಮಗೆ ಫಿಟ್ ಹೇಳಿದೆ ಗೊತ್ತಾ? ಹೌದೌದು, 18-20-22 ಹೈವೇಗೆ ಹೋದ್ರೆ 24 ವರೆಗೂ ತೊಗೋಬೋದು ನೀವು. ಓಕೆ, ನೀವು 24 ತನಕ ತೊಗೋಬೋದು ಆರಾಮಾಗಿ ವೆಹಿಕಲ್ಲು, ಯಾಕಂದ್ರೆ ಚಿಕ್ಕ ವೆಹಿಕಲ್ 800 CC ವೆಹಿಕಲ್ಲು. ಸೊ ಈ ವೆಹಿಕಲ್ ಏನು ಕೊಟ್ ಮಾಡ್ತಿದ್ದೀರಾ ಸರ್? ಸರ್ ನಾನು ಇದನ್ನು ಕೋಟಿಂಗ್ ಕೊಡ್ತಾರೋದು ಬಿಡಿ, ನಿಮ್ಮ ಚಾನಲ್ ಕಡೆಯಿಂದ ಬಂದವ್ರಿಗೆ 2,85,000 ಮಾಡ್ಕೊಡ್ತೀನಿ. ಯಾಕಂದ್ರೆ 2,85,000ಕ್ಕೆಲ್ಲ ಒಂದು ಇಯೋನ್ ಸಿಗ್ತಾ ಇದೆ. ಸೊ ಚೆನ್ನಾಗಿದೆ, ಬಾಡಿ ಲೈನ್ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಬಂದರೆ ಒಂದು ಒಳ್ಳೆಯ ಡೀಲರ್ ತೊಗೊಂಡೋಗ್ಬೋದು. ಸೊ ಹಾಗೆ ನಮ್ಮ ಮುಂದೆ ಒಂದು ಫೋರ್ಡ್ ಫಿಗೋ ಇದೆ, ಇದ್ರ ಟೈಪ್ ಸಿ ಸರ್? ಸರ್ ಫೋರ್ಡ್ ಫಿಗೋ ಇದು 11 ಮಾಡಲು ಸೆಕೆಂಡ್ ಓನರ್ EX. ಓಕೆ ಓಕೆ, ಡೀಸೆಲ್ ವೇರಿಯಂಟು, ಡೀಸೆಲ್ ವೇರಿಯಂಟು ಅದು ರೇರ್ ಸಿಗೋದು ನಿಮಗೆ, ಡೀಸೆಲ್ ವೇರಿಯಂಟು ಫೋರ್ಡ್ ಫಿಗೋ. ಸೊ ಇಂಟೀರಿಯರ್ ಫೀಚರ್ಸ್ ಸರ್ ಇದಕ್ಕೆ? ಸರ್ ಇದರ ಕೂಡ ನಿಮಗೆ
ಪವರ್ ಸ್ಟೇರಿಂಗ್ ವಿತ್ ಎ ಸಿ ಬರುತ್ತೆ, ಫ್ರಂಟ್ ಅಷ್ಟೇ ನಿಮ್ಗೆ ಗೊತ್ತಿದೆ, ನಿಮ್ಗೆ ಫಿಗೋದಲ್ಲಿ ಫ್ರಂಟ್ ಅಷ್ಟೇ ನಿಮ್ಗೆ ಪವರ್ ವಿಂಡೋಸ್ ಕೊಡೋದು. ಕಂಪ್ನಿ ಸೀಟ್ಸ್ ಕವರ್ ಇದೆ ನೋಡ್ಬೋದು, ವಿತ್ ಎ ಸಿ ಬರುತ್ತೆ. ಓಕೆ, ವಿತ್ ಎ ಸಿ ಬರುತ್ತೆ ವೆಹಿಕಲ್. ಸೊ ಚೆನ್ನಾಗಿದೆ ವೆಹಿಕಲ್ ಕೂಡ. ಸೊ ಡೀಸೆಲ್ ವೇರಿಯಂಟ್ ಮೈಲೇಜ್ ಅಂದ್ರೆ ಸರ್ ವೆಹಿಕಲ್ ಸರ್? ಇದು ಕೂಡ ನಿಮ್ಗೆ 22 ತಗೋಬಹುದು ಹೈವೇ. ಓಕೆ, ಸಿಟಿ ಲಿಮಿಟ್ಸ್ ಅಲ್ಲಿ ನೀವು ಏನೇ ಓಡಿಸೋರು 16 ಎಬೋ ಬಂದೇ ಬರುತ್ತೆ. ಓಕೆ ಓಕೆ, ನೋಡಿ 16 ಎಬೋ ಬಂದೇ ಬರುತ್ತೆ. ಸೊ ಈ ವೆಹಿಕಲ್ ಏನ್ ಕೊಟ್ ಮಾಡ್ತಾ ಇರೋದು ಸರ್? ನಾನು ಇದನ್ನ 275 ಹೇಳ್ತಾ ಇದ್ದೀನಿ, ನಿಮ್ ಚಾನಲ್ ಕಡೆ ಬಂದವರಿಗೆ 255 ಮಾಡ್ಕೊಡ್ತೀನಿ. 255 ಒಂದು ಡೀಸೆಲ್ ವೇರಿಯಂಟ್ ಒಂದು 40 ಸಿಗ್ತಾ ಇದೆ. ಚೆನ್ನಾಗಿದೆ ಬಾಡಿ ಲೈನ್ ಕೂಡ ನೋಡ್ಬೋದು, ಬ್ಲ್ಯಾಕ್ ಕಲರು. ಸೊ ಇವಾಗ ನಮ್ಮ ಮುಂದೆ ಇನ್ನೊಂದು ವಾಕ್ಸ್ ವ್ಯಾಗನ್ ಪೋಲೋ ಇದೆ, ವೈಟ್ ಬೇಡ ಅಂದ್ರೆ ನಿಮ್ಗೆ ಒಂದು ಸಿಲ್ವರ್ ಕಲರ್ ಇದೆ. ಇದ್ರ ರೇಟ್ ಎಷ್ಟು ಸರ್? ಇದು 11 ಮಾಡ್ಲು, ಸೆಕೆಂಡ್ ಓನರ್ ವೆಹಿಕಲ್, ಪೆಟ್ರೋಲ್ ವೇರಿಯಂಟ್, ಐಲ್ಯಾಂಡ್ ಟಾಪ್ ಎಂಡ್. ಓಕೆ ಓಕೆ, ಸೊ ಪೆಟ್ರೋಲ್ ಒಂದಿದೆ, ಡೀಸೆಲ್ ಒಂದಿದೆ. ಹೌದು. ಓಕೆ ಓಕೆ, ನೋಡ್ಬೋದು ಚೆನ್ನಾಗಿದೆ ವಿತ್ ಮ್ಯಾಗ್ ವೀಲು. ಸೊ ಐಲ್ಯಾನ ಕಂಫರ್ಟ್ ಐಲೇನ ಮ್ಯಾಗ್ ವೀಲ್ ಬಂದಿದೆ ಅಂದ್ರೆ ಐಲೇನ. ಹೌದು ಹೌದು. ಓಕೆ ಓಕೆ, ಸೊ ಇಂಟಿಯ ಫೀಚರ್ಸ್ ಸರ್ ಇದಕ್ಕೆ? ಸರ್ ಇದ್ರ ಐಲೇನ ಟಾಪ್ ಎಂಡ್ ಇದೆ, ಎರಡು ಏರ್ ಬ್ಯಾಗು, ಎ ಬಿ ಎಸ್ ಕಂಪ್ನಿ ಸಿಸ್ಟಮು, ಪ್ಲಸ್ ಪವರ್ ಸ್ಟೇರಿಂಗು, ಪ್ಲಸ್ ನಿಮಗೆ ಸ್ಟೇರಿಂಗ್ ಮಂಡಲ್ ಕಂಟ್ರೋಲ್ ಬರುತ್ತೆ, ಪ್ಲಸ್ ನಿಮಗೆ ಮ್ಯಾಗ್ ವೀಲ್ ಇದೆ ವಿತ್ ಎ ಬಿ ಎಸ್ ಬರುತ್ತೆ. ಓಕೆ, ಬ್ಯಾಕ್ ವೈಫೈ ಬರುತ್ತೆ, ಬ್ಯಾಕ್ ವೈಫೈ ಡಿ ಫವರ್ ಎಲ್ಲ ಅವೈಲೇಬಲ್ ಇದೆ ವೆಹಿಕಲ್ ನೋಡ್ಬೋದು. ಚೆನ್ನಾಗಿದೆ ಸಿಲ್ವರ್ ಕಲರು, ಬಾಡಿ ಲೈನ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಈ ವೆಹಿಕಲ್ ಏನು ಕೋಟ್ ಮಾಡ್ತಾ ಇದ್ದೀರಾ ಸರ್? ಸರ್ ನಾನು ಕೋಟಿಂಗ್ ಕೊಡ್ತಿರೋದು 395,000. ಓಕೆ, ನಿಮ್ಮ ಚಾನಲ್ ಕಡೆಯಿಂದ ಬಂದವ್ರಿಗೆ 380,000 ಮಾಡ್ಕೊಡ್ತೀನಿ. 380,000 ಫೈನಲ್ ಮಾಡ್ಕೊಡ್ತೀರಿ ಒಂದು ಸಿಲ್ವರ್ ಕಲರ್ ಪೋಲೋನ. ಆದಷ್ಟು ಬೇಗ ಬಂದರೆ ಆದಷ್ಟು ಬೇಗ ಸಿಗುತ್ತೆ, ಯಾಕಂದರೆ ತುಂಬಾ ಡಿಮ್ಯಾಂಡೆಡ್ ವೆಹಿಕಲ್ ಅನ್ಬೋದು ಈ ವೆಹಿಕಲ್ನ. ಅದರಲ್ಲೂ ಟಾಪ್ ಆ್ಯಂಡ್ ವೇರಿಯಂಟು ಐಲೈನ್. ಅದು ಐಲೈನ್ ವೇರಿಯಂಟ್ ಬೇರೆ ನಿಮಗೆ. ಓಕೆ ಸರ್, ಸೊ ನಮ್ಮ ಮುಂದೆ ಒಂದು ಹುಂಡೈ ಗೆಡ್ಜ್ ಇದೆ, ಇದ್ರ ಟೈಪ್ಸ್ ಇದೆ ಸರ್? ಸ್ಮಾಲ್ ಸೆಗ್ಮೆಂಟ್ ನೋಡೋರಿಗೆ 6 ಮಾಡಲು ಇದು ವೆಹಿಕಲ್ ಇದು. ಓಕೆ, ಗೆಡ್ಜ್ ಪ್ರೈಮ್ ಸೆಕೆಂಡ್ ಓನರ್ ವೆಹಿಕಲ್, 88,000 ಓಡಿದೆ. ಓಕೆ ಓಕೆ, ಸೊ ನೋಡ್ಬೋದು 88,000 ರಿವನ್ ಆಗಿರೋ ವೆಹಿಕಲ್. ಸೊ ಇಂಟಿಯ ಫೀಚರ್ಸ್ ಸರ್ ಇದಕ್ಕೆ? ಸರ್ ಇದರಲ್ಲೂ ಪವರ್ ಸ್ಟೇರಿಂಗ್ ಇದೆ ವಿತ್ ಎ ಸಿ ಬರುತ್ತೆ, ಪ್ಲಸ್ ನಿಮಗೆ ಪವರ್ ವಿಂಡೋಸ್ ಕೂಡ ಇದೆ. ಸೊ ನೋಡ್ಬೋದು ಚೆನ್ನಾಗಿದೆ, ಒಳ್ಳೆ ಲೆದರ್ ಸೀಟ್ಸ್ ಎಲ್ಲ ಅವೈಲೇಬಲ್ ಇದೆ ವೆಹಿಕಲ್ಗೆ. ಸೊ ಒಂಥರ ಚೆನ್ನಾಗಿದೆ, ಲೋ ಬಜೆಟ್ ಏನೋ ನೋಡ್ತಾರೋರು ಆರಾಮಾಗಿ ನೋಡ್ಬೋದು ವೆಹಿಕಲ್ಲು. ಸೊ ಫ್ಯೂಲ್ ಆ್ಯಂಡ್ ಪೆಟ್ರೋಲ್ ಮೈಲೇಜ್ ಅಂದರೆ ಸರ್ ವೆಹಿಕಲ್? ಪೆಟ್ರೋಲ್ ಇದು ಕೂಡ ನಿಮಗೆ ಒಂದು ಸಿಟಿ ಲಿಮಿಟ್ಸ್ ಬಂದು ಒಂದು 1340 ಬರುತ್ತೆ. ಓಕೆ, ಹೈವೇಗೆ ಹೋದರೆ ಒಂದು 1800 ತೊಗೋಬೋದು. ಸೊ ಪ್ರೈಸ್ ಏನು ಕೋಟ್ ಮಾಡ್ತಾ ಇದ್ದೀರಾ ಸರ್? ಕೋಟಿಂಗ್ ಬಿಟ್ಟಾಕಿ ನಿಮ್ಮ ಚಾನಲ್ ಕಡೆಯಿಂದ ಬಂದವರಿಗೆ 165,000 ಮಾಡ್ಕೊಡ್ತೀನಿ. 1,65,000 ಫೈನಲ್ ಮಾಡ್ಕೊಡ್ತಾರೆ ಒಂದು ಗೆಡ್ಜು. ಕಲಿಯೋರಿಗೆಲ್ಲ ಬೆಸ್ಟ್ ವೆಹಿಕಲ್ ಅನ್ಬೋದು ವೆಹಿಕಲ್ನ, ಗೆಡ್ಸ್ ಅದು ಪ್ರೈಮ್ ವೇರಿಯಂಟು. ಸೊ ಒಂದು ಒಳ್ಳೆ ಡೀಲಲ್ಲಿ ತೊಗೊಂಡೋಗ್ಬೋದು ಅನ್ಬೋದು ಈ ವೆಹಿಕಲ್ನ. ಸೊ ಹಾಗೆ ನಮ್ಮ ಮುಂದೆ ಎಷ್ಟೊಂದು ಜನ ಇಕೋ ಸ್ಪೋರ್ಟ್ ಕೇಳ್ತಾ ಇದ್ರಿ, ಒಂದು ವೈಟ್ ಕಲರ್ ಒಂದು ಇಕೋ ಸ್ಪೋರ್ಟ್ ಇದೆ, ಇದ್ರ ಟೈಪ್ ಸರ್? 14 ಮಾಡಲು ಸಿಂಗಲ್ ಓನರ್ ವೆಹಿಕಲ್ಲು, ಟೈಟಾನಿಯಮ್. ಓಕೆ, ಡೀಸೆಲ್ ವೇರಿಯಂಟು. ಸೊ ಡೀಸೆಲ್ ವೇರಿಯಂಟ್, ಇಕೋ ಸ್ಪೋರ್ಟು, ಟೈಟಾನಿಯಂ ವೇರಿಯಂಟು. ಸೊ ಬಾಡಿ ಲೈನ್ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಇಂಟಿಯ ಫೀಚರ್ಸ್ ಸರ್? ಸರ್ ಇದು ಕೂಡ ಡಿ ಎಲ್ ಗಾಡಿ, ನೀವು ನಂಬರ್ ನೋಡ್ಬೋದು, ನಾನು ಕರ್ನಾಟಕ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ. ಸೊ ಇದು ಟೈಟಾನಿಯಮ್ ಇರೋದ್ರಿಂದ ಫೀಚರ್ಸ್ ಹೇಳ್ಬೇಕು ಅಂತ ಹೇಳಿದ್ರೆ, ಎರಡು ಏರ್ ಬ್ಯಾಗ್ ಬರುತ್ತೆ, ಕಂಪ್ನಿದೆಲ್ಲ ಸಿಸ್ಟಮ್ ಇರುತ್ತೆ, ಪ್ಲಸ್ ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಪ್ಲಸ್ ಸ್ಟೇರಿಂಗ್ ಮಂಡಲ್ ಕಂಟ್ರೋಲು, ಪ್ಲಸ್ ಮಿರರ್ ಅಡ್ಜಸ್ಟ್ಮೆಂಟು, ಪ್ಲಸ್ ಮ್ಯಾಗ್ ವೀಲು, ಪ್ಲಸ್ ಎ ಬಿ ಎಸ್ಸು ಎಲ್ಲ ಇದೆ. ಸೊ ಫುಲ್ಲಿ ಟಾಪ್ ಆ್ಯಂಡ್ ವೇರಿಯಂಟು. ಹೌದು, ಸೊ ಫುಲ್ಲಿ ಲೋಡ್ ಇರಬೇಕಲ್ಲ ಅನ್ಬೋದು ನಿಮಗೆ. ಸೊ ಟೈರ್ಸ್ ಆಲ್ಮೋಸ್ಟ್ ನಿಮಗೆ 90-95% ಟೈರ್ಸ್ ಇದೆ. ನಮ್ಮ ಗಾಡಿ ಆಲ್ಮೋಸ್ಟ್ ಎಲ್ಲ ನೋಡಿ, ಹೌದು, ಬ್ರ್ಯಾಂಡ್ ನ್ಯೂ ಇದ್ದೇ ಇರುತ್ತೆ. ಹೌದು ಸರ್, ಹೌದು ಹೌದು. ಬ್ಯಾಕ್ ಸೈಡ್ ಡೀಪ್ ಆಗಿರೋ ವೈಪರ್ ಕೂಡ ಅವೈಲೇಬಲ್ ಇದೆ ವೆಹಿಕಲಲ್ಲಿ. ಸೊ ಈ ವೆಹಿಕಲ್ ಏನು ಕೋಟ್ ಮಾಡ್ತಾ ಇದ್ದೀರಾ ಸರ್? ಮಾರ್ಕೆಟಲ್ಲಿ 14 ಮಾಡಲು ಗಾಡಿ ಇಕೋಸ್ಪೋರ್ಟ್ ಟೈಟಾನಿಯಮ್ ಒಂದು 6,00,000 ನಡೀತಾ ಇದೆ. ಹೌದು ಹೌದು. ನಿಮ್ಮ ಚಾನಲ್ ಕಡೆಯಿಂದ ಬಂದವರಿಗೆ ವಿತ್ ಕೆ ನಂಬರ್, ಕೆ ನಂಬರ್ ವಿತ್ ಅಂದ್ರೆ ಲೈಕ್ ಕರ್ನಾಟಕ ನಂಬರ್ ಟ್ರಾನ್ಸ್ಫರ್ ಎಲ್ಲ ಸೇರಿಸಿ ನಿಮಗೆ 590,000 ಮಾಡ್ಕೊಡ್ತೀನಿ. 590,000 ನಿಮ್ಗೆ ಒಂದು ಇಕೋಸ್ಪೋರ್ಟ್ ಸಿಗ್ತಾ ಇರೋದು. ಸೊ ಹಾಗೆ ನಮ್ಮ ಮುಂದೆ ಒಂದು ನಿಸಾನ್ ಮೈಕ್ರಾ ಇದೆ, ರೆಡ್ ಕಲರು, ಇದು ರಿಟೈಲ್ಸ್ ಇದೆ ಸರ್? ಸರ್ ಇದು 10 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್ಲು, ಎಕ್ಸ್ ಪಿ. ಓಕೆ ಓಕೆ, ಸೊ ಇಂಟಿಯ ಫೀಚರ್ಸ್ ಸರ್ ಇದಕ್ಕೆ? ಸರ್ ಇದರಲ್ಲೂ ಪವರ್ ಸ್ಟೇರಿಂಗ್ ಬರುತ್ತೆ, ಕಂಪ್ನಿ ಸಿಸ್ಟಮ್ ಇದೆ. ಕಂಪ್ನಿ ಸಿಸ್ಟಮ್ ಅಲ್ವಾ ಇರೋದು? ಸರ್ ನೀವು ನೋಡ್ಬೋದು ಸೀಟ್ ಕವರ್ ಕೂಡ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಒಳ್ಳೆ ಫ್ಯಾಬ್ರಿಕ್ ಸೀಟ್ಸ್ ಇದೆ. ಸೊ ಎ ಸಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು ಎಲ್ಲ ಅವೈಲೇಬಲ್ ಇದೆ. ಹೌದು. ಸೊ ಟೈರ್ಸ್ ಆಲ್ಮೋಸ್ಟ್ ನಿಮಗೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಈ ವೆಹಿಕಲ್ ಏನು ಕೋಟ್ ಮಾಡ್ತಾ ಇದ್ದೀರಾ ಸರ್? ಸರ್ ಇದು ಕೋಟಿಂಗ್ ಕೊಡ್ತಿರೋದು 300,000 ಕೋಟಿಂಗ್ ಕೊಡ್ತಾ ಇದ್ದೀನಿ. ನಿಮ್ಮ ಚಾನಲ್ ಕಡೆಯಿಂದ ಬಂದವರಿಗೆ 285,000 ಮಾಡ್ಕೊಡ್ತೀನಿ. ಸೊ ಫ್ಯೂಲ್ ಪೆಟ್ರೋಲ್ ಅಲ್ಲ ಸರ್? ಪೆಟ್ರೋಲ್ ವೇರಿಯಂಟ್. ಸೊ ಇದು ಮೈಲೇಜ್ ಅಂದರೆ ಸರ್ ನಿಸಾನ್ ಮೈಕ್ರಾ? ಸರ್ ಇದು ಕೂಡ ನಿಮಗೆ ಸಿಟಿ ಲಿಮಿಟ್ಸ್ ಬಂದು 1340 ಬರುತ್ತೆ. ಓಕೆ, ಹೈವೇಗೆ ಹೋದರೆ ಒಂದು 1800 ತೊಗೋಬೋದು. ಅಕಸ್ಮಾತ್ ನಿಮ್ಗೆ ಏನಾದ್ರು ರೆಡ್ ಕಲರ್ ನಿಸಾನ್ ಮೈಕ್ರಾ ಇಷ್ಟ ಆಗಲಿಲ್ಲ ಅಂದರೆ, ಸೊ ನಿಮ್ಗೆ ಇನ್ನೊಂದು ಬ್ಲ್ಯಾಕ್ ಕಲರ್ ಒಂದು ನಿಸಾನ್ ಮೈಕ್ರಾ ಇದೆ, ಇದು ರಿಟೈಲ್ಸ್ ಇದೆ ಸರ್? ಇದು ಕೂಡ 10 ಮಾಡಲು, ಸಿಂಗಲ್ ಓನರ್ ವೆಹಿಕಲ್, ಇದು ಕೂಡ ಎಕ್ಸ್ವಿನೇ. ಓಕೆ ಓಕೆ, ಸೊ ನೋಡ್ಬೋದು ಚೆನ್ನಾಗಿದೆ, ಬಾಡಿ ಲೈನ್ ಕೂಡ ಚೆನ್ನಾಗಿ ಮಾಡಿದ್ದಾರೆ ಬ್ಲ್ಯಾಕ್ ಕಲರು. ಸೊ ಹಿಂದ್ಗಡೆ ನಿಮಗೆ ವೈಪರ್ ಕೂಡ ಅವೈಲೇಬಲ್ ಇದೆ ವೆಹಿಕಲ್ಗೆ. ಸೊ ಟೈರ್ಸ್ ಅಬ್ಸರ್ವ್ ಮಾಡಿದ್ರೆ ನೀವು ಆಲ್ಮೋಸ್ಟ್ ಲೈಕ್ 80-85% ಟೈರ್ಸ್ ಇದೆ. ಸೊ ಇಂಟಿಯ ಫೀಚರ್ಸ್ ಸರ್ ಇದಕ್ಕೆ? ಸರ್ ಇದರಲ್ಲೂ ಕೂಡ ಪವರ್ ಸ್ಟೇರಿಂಗು, ಕಂಪ್ನಿ ಸಿಸ್ಟಮು, ಒಳ್ಳೆ ಲೆದರ್ ಸೀಟ್ಸ್ ಎಲ್ಲ ಅವೈಲೇಬಲ್ ಇದೆ ವೆಹಿಕಲ್ಗೆ. ಚೆನ್ನಾಗಿದೆ, ಬಾಡಿ ಲೈನ್ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಇದು ಫ್ಯೂಲ್ ಎಲಿಮೆಂಟ್ ಪೆಟ್ರೋಲ್ ಅಲ್ಲ ಸರ್ ಇದನ್ನು? ಇದು ಪೆಟ್ರೋಲೇ. ಸೊ ಮೈಲೇಜ್ ಅಂದರೆ ಸರ್ ಇದನ್ನು? ಸರ್ ಸೇಮ್ 13-14 ತೊಗೋಬೋದು. ಓಕೆ, ಈ ವೆಹಿಕಲ್ ಏನು ಕೋಟ್ ಮಾಡ್ತಾ ಇದ್ದೀರಾ ಸರ್? ಇದು 3 ಲಕ್ಷ
ಓಕೆ ಸರ್. ಸೊ ಹಾಗೆ ನಮ್ಮ ಮುಂದೆ ಒಂದು ರೆಡ್ ಕಲರ್ ಒಂದು ಐ 20 ಇದೆ, ಇದ್ರ ಟೆಸ್ಟ್ ಸರ್? ಸರ್ ಇದು 14 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ಲು, ಎಲ್ ಎಡ್ ಶೇಪ್ ಇರುತ್ತೆ, ಪೆಟ್ರೋಲ್ ವೇರಿಯಂಟು, ಮ್ಯಾಗ್ನಾ. ಓಕೆ, ಮ್ಯಾಗ್ನಾ ವೇರಿಯಂಟು. ಸೊ ಚೆನ್ನಾಗಿದೆ ವೆಹಿಕಲ್ ಕೂಡ, ವಿತ್ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ವೆಹಿಕಲ್ಗೆ. ಹೌದು. ಸೊ ಇಂಟೀರಿಯರ್ ಸರ್, ಫೀಚರ್ಸ್ ಸರ್? ಸರ್ ಸಿಂಗಲ್ ಏರ್ ಬ್ಯಾಗ್ ನೀವು ಹೇಳ್ದಂಗೆ, ಪ್ಲಸ್ ಕಂಪ್ನಿದ ಸಿಸ್ಟಮ್ ಕೊಟ್ಟಿದ್ದಾನೆ, ಪ್ಲಸ್ ನಿಮಗೆ ಮಿರರ್ ಅಡ್ಜಸ್ಟ್ಮೆಂಟ್ ಕೂಡ ಕೊಡ್ತಾನೆ, ಪ್ಲಸ್ ನಿಮಗೆ ABS ಕೂಡ ಕೊಡ್ತಾರೆ. ಓಕೆ ಓಕೆ, ನೋಡ್ಬೋದು ಚೆನ್ನಾಗಿದೆ, ಬಾಡಿ ಲೈನ್ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ. ಕಂಪ್ನಿ ಸೀಟ್ಸ್ ಕವರೇ ಕೂಡ ಇದೆ ಇದರಲ್ಲಿ. ಸೊ ಫ್ಯೂಯಲ್ ಯೂನಿಟ್ ಸರ್? ಪೆಟ್ರೋಲೇ. ಸೊ ಫ್ಯೂಯಲ್ ಯೂನಿಟ್ ಪೆಟ್ರೋಲು. ಮೈಲೇಜ್ ಅಂದರೆ ಸರ್ ವೆಹಿಕಲ್ಲು? ಸರ್ ಸಿಟಿ ಲಿಮಿಟ್ಸ್ ಬಂದರೂ ಒಂದು 13-14 ಬರುತ್ತೆ. ಓಕೆ, ಹೈವೇ ಹೋದರೆ ಒಂದು 16-17 ಅನ್ನೋ ತೊಗೊಬೋದು. ಓಕೆ, ಈ ವೆಹಿಕಲ್ ಇನ್ಕೋಟ್ ಮಾಡ್ತಾ ಇದ್ದೀರಾ ಸರ್? ಸರ್ ಇದನ್ನು ಕೂಡ 2 i20 ನೀವು ಹೇಳ್ದಂಗೆ ಬ್ಲೂ ಪ್ಲಸ್ ಇದು, ಇದು ಎರಡನ್ನು ಕೂಡ 530,000 ಮಾಡ್ಕೊಡ್ತೀನಿ. 530,000 ಸಿಂಗಲ್ ಓನರ್ ಇದೆ, ಅದು ಸೆಕೆಂಡ್ ಓನರ್ ಇದೆ. ಓಕೆ, ಸೊ ಹಾಗಾಗಿ ಪ್ರೈಸ್ ಸ್ವಲ್ಪ ಸಿಮಿಲರ್ ಇದೆ. ಓಕೆ ಸರ್, ಮುಂದೆ ಒಂದು ಸ್ವಿಫ್ಟ್ ಇದೆ, ಇದ್ರ ಡೀಟೇಲ್ಸ್ ಸರ್? ಸರ್ ಇದು 13 ಮಾಡಲು ಸಿಂಗಲ್ ಓನರ್ ವೆಹಿಕಲ್, ಶಿಫ್ಟ್ VDA ಡೀಸೆಲ್. ಓಕೆ, ಡೀಸೆಲ್ ವೇರಿಯಂಟು, ರೇರ್ ಸಿಗೋದು ವೆಹಿಕಲ್ ಡೀಸೆಲ್ ವೇರಿಯಂಟು, ಯಾಕಂದ್ರೆ ಸುಜುಕಿ ಡೀಸೆಲ್ ವೇರಿಯಂಟ್ ಸ್ಟಾಪ್ ಆಗಿದೆ. ಸೊ ಇಂಟಿಯ ಫೀಚರ್ಸ್ ಸರ್ ಇದಕ್ಕೆ? ಸರ್ ಇದು VDI ಬಂದು ನಿಮಗೆ ಪವರ್ ಶೇರಿಂಗು, 4 ಪವರ್ ವಿಂಡೋಸ್ ಇದೆ, ಪ್ಲಸ್ ನಿಮಗೆ ಅಡಿಷನಲ್ ಆಗಿ ಸಿಸ್ಟಮ್ ಕೂಡ ಹಾಕ್ಸಿದ್ದಾರೆ, ಎಕ್ಸ್ಟ್ರಾ ಕಂಪ್ನಿ ಸೀಟ್ಸ್ ಕವರೇ ಇದೆ. ಸೊ ಎಲ್ಲ ಚೆನ್ನಾಗಿದೆ ವೆಹಿಕಲ್ ಕೂಡ ನೋಡ್ಬೋದು. ಟೈರ್ಸ್ ಆಲ್ಮೋಸ್ಟ್ ನಿಮಗೆ 80-85% ಟೈರ್ಸ್ ಇದೆ. ಸೊ ಬ್ಯಾಕ್ ಸೈಡ್ ಪ್ರೊಫೈಲ್ ಕೂಡ ನೋಡ್ಕೊಬೋದು, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಈ ವೆಹಿಕಲ್ ಏನು ಕೋಟ್ ಮಾಡ್ತಾರೆ? ಇದು HR ರಿಜಿಸ್ಟ್ರೇಷನ್ ಇರೋದು. ಓಕೆ, ಬಟ್ ನಾನು ಕರ್ನಾಟಕ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ. ನಿಮಗೆ 13 ಮಾಡಲು ಡೀಸೆಲ್ ಗಾಡಿಗಳು, ಸಿಂಗಲ್ ಓನರ್ ಗಾಡಿಗಳು ಮಾರ್ಕೆಟಲ್ಲಿ 4-3 lakh ಹಂಗೆಲ್ಲ ಹೇಳ್ತಾರೆ. ಹೌದು, ಬಟ್ ನಾನು ವಿತ್ KA ನಂಬರ್ ಅಂದರೆ ಕರ್ನಾಟಕ ಟ್ರಾನ್ಸ್ಫರ್ ಮಾಡಿಸಿ 4,40,000 ಮಾಡ್ಕೊಡ್ತೀನಿ. 4,40,000 ಫೈನಲ್ ಮಾಡ್ಕೊಡ್ತಾರೆ. ಅದು ಡೀಸೆಲ್ ವೇರಿಯಂಟ್, ಒಂದು ಸ್ವಿಫ್ಟ್ ಸಿಂಗಲ್ ಓನರ್ ವೆಹಿಕಲ್, ಅದು ಸಿಂಗಲ್ ಓನರ್ ವೆಹಿಕಲ್ ಬೇರೆ. ಸೊ ಹಾಗೆ ನಮ್ಮ ಮುಂದೆ ಒಂದು ಇನ್ನೊಂದು ಗ್ರೇ ಕಲರ್ ಒಂದು XUV500 ಇದೆ, ಇದ್ರ ಟೈಪ್ ಸರ್? ಇದು ಕೂಡ 13 ಮಾಡಲೇ ಸಿಂಗಲ್ ಓನರ್ ವೆಹಿಕಲ್, ಸೇಮ್ 88. ಓಕೆ, ಸೊ 88 ವೇರಿಯಂಟ್ ಅಂದರೆ 8 ಏರ್ ಬ್ಯಾಗ್ಸ್, ABS ಎಲ್ಲ ಅವೈಲೇಬಲ್ ಇದೆ ವೆಹಿಕಲ್ಗೆ. ಸೊ ಇಂಟಿಯ ಫೀಚರ್ಸ್ ಸರ್ ಇದಕ್ಕೆ? ಸರ್ ನೀವು ಹೇಳಿದಂಗೆ 8 ಏರ್ ಬ್ಯಾಗ್ ಇದೆ, ಕಂಪ್ನಿ ಸೀಟ್ಸ್ ಕವರ್ ಇದೆ, ಸ್ಟೀರಿಂಗ್ ಕಂಟ್ರೋಲ್ ಬರುತ್ತೆ, ವಿತ್ ಕಂಪ್ನಿ ಸಿಸ್ಟಮ್ ಇದೆ, ಪ್ಲಸ್ ಮಿರರ್ ಅಡ್ಜಸ್ಟ್ಮೆಂಟ್ ಎಲ್ಲ ಬರುತ್ತೆ. ಓಕೆ ಓಕೆ, ಒಳ್ಳೆ ಲೆದರ್ ಸೀಟ್ಸ್ ಎಲ್ಲ ಚೆನ್ನಾಗಿದೆ. ಹೌದು, ಕಂಪ್ನಿ ಸೀಟ್ಸ್ ಅದು. ಹೌದು ಹೌದು, ಸೊ ಇಂಟೀರಿಯರ್ಸ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಇದು ಕೂಡ ಫ್ಯೂಯಲ್ ಡೀಸೆಲ್ ಅಲ್ಲ ಸರ್? ಡೀಸೆಲ್ ಬರೋದು. ಓಕೆ, ಡೀಸೆಲ್ ವೇರಿಯಂಟ್, D4 ಬ್ಯಾಕ್ ಸೈಡ್ ವೈಪರ್ ಕೂಡ ಅವೈಲೇಬಲ್ ಇದೆ ವೆಹಿಕಲ್ಗೆ. ಸೊ ಈ ಪ್ರೈಸು ಕೈ ರಿಜಿಸ್ಟರ್ಡ್ ಆದರೆ ಎಷ್ಟಾಗುತ್ತೆ ಸರ್? ಇದು ಕೂಡ ನಾನು ಹೇಳಿದಂಗೆ 13 ಮಾಡಲು ಸಿಂಗಲ್ ಓನರ್ ಗಾಡಿದ್ರೆ 8.5 ಕಮ್ಮಿ ಸಿಗಲ್ಲ. ಹೌದು ಹೌದು, ಸೇಮ್ 7.5 lakh ವಿತ್ KA ನಂಬರ್ ಸಹಿತ ಮಾಡ್ಕೊಡ್ತೀನಿ. ಓಕೆ, 7.5 lakh ವಿತ್ KA ನಂಬರ್ ಸಮೇತ ಮಾಡ್ಕೊಡ್ತೀರಾ? ಓಕೆ ಸರ್. ಸೊ ಹಾಗೆ ನಮ್ಮ ಮುಂದೆ ಆಡಿ ಹೆಂಗೆ, ನಮ್ಮ ಮುಂದೆ ಒಂದು ಆಡಿ Q7 ಇದೆ, ಇದ್ರ ಡೀಟೇಲ್ಸ್ ಸರ್? ಸರ್ ಇದು 9 ಮಾಡಲು ಥರ್ಡ್ ಓನರ್ ವೆಹಿಕಲ್, ಡೀಸೆಲ್ ಆಟೋಮೆಟಿಕ್ Q7. ಓಕೆ ಓಕೆ, Q7. ಸೊ ವಿತ್ ಟೈರ್ಸ್ ನೋಡ್ಬೋದು, ಆಲ್ಮೋಸ್ಟ್ ನಿಮಗೆ 80-85% ಟೈರ್ಸ್ ಇದೆ. ವಿತ್ ಒಳ್ಳೆ ಮ್ಯಾಗ್ ವೀಲ್ ಕೂಡ ಅವೈಲೇಬಲ್ ಇದೆ ವೆಹಿಕಲಲ್ಲಿ. ಸೊ ಕಂಪ್ನೀಸ್ ಮ್ಯಾಗ್ ವೀಲ್ಸು, ಸೊ ಆಟೋಮೆಟಿಕ್ ಮ್ಯಾನ್ ಅಲ್ಲ ಸರ್ ಇದು? ಆಟೋಮೆಟಿಕ್ ಬರುತ್ತೆ, ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲ. ಹೌದು ಹೌದು, ಫೀಚರ್ಸ್ ಸರ್ ಇದಕ್ಕೆ? ಸರ್ ಇದರಲ್ಲಿ 8 ಏರ್ ಬ್ಯಾಗ್ ಬರುತ್ತೆ, ಪ್ಲಸ್ ನಿಮಗೆ ಕಂಪ್ನಿ ಸಿಸ್ಟಮ್ ಕೂಡ ಮಾಮೂಲಿ ನಿಮ್ಗೆ ಗಾಡಿ ಅಂತ ಹೇಳಿದ್ರೆ ಅದು ಫೀಚರ್ಸ್ಗಳು ಹೇಳ್ತಾ ಹೋಯ್ತಾರೆ. ಹೌದು, ಲೀಸ್ಟ್ ಮಾಡ್ತಾ ಹೋದಂಗೆ ಅದಲ್ಲ, ಯಾಕಂದ್ರೆ ಇದು ಪ್ರೀಮಿಯಂ ಸೆಗ್ಮೆಂಟ್ ಬರುತ್ತೆ. ಹೌದು, ಎಲ್ಲ ಪ್ರೀಮಿಯಂ ಫೀಚರ್ಸ್ ಕೊಟ್ಟಿದ್ದಾರೆ ನಿಮಗೆ. ಸೊ AC ಪವರ್ಷಿಂಗ್ ಪವರ್, ಇದರಲ್ಲಿ ನಿಮಗೆ ಸನ್ರೂಫ್ ಇನ್ನೊಂದಿದೆ, 3 roof ಇರುತ್ತೆ. ಓಕೆ, ನೋಡ್ಬೋದು ಮೇಲ್ಗಡೆ ತೋರಿಸಿ. ಓಕೆ ಓಕೆ, ಸನ್ರೂಫ್ ಅಲ್ಲ ಇದು, 3 roof ಇರುತ್ತೆ. ಓಕೆ ಓಕೆ, ಸೊ ಡಿಫ್ರೆನ್ಸ್ ಗೊತ್ತಿರುತ್ತೆ ಸನ್ರೂಫ್ ಅಂದ್ರೆ ಹೇಗಿರುತ್ತೆ, 3 roof ಅಂದ್ರೆ ಹೇಗಿರುತ್ತೆ ಅಂತ. ಸೊ ನೋಡ್ಬೋದು ಚೆನ್ನಾಗಿದೆ, Q7 ನೋಡ್ತಾರೆ ನೋಡ್ಬೋದು. ಸೊ ಡೀಸೆಲ್ ವೇರಿಯಂಟ್ ಅಲ್ಲ ಸರ್? ಹೌದು, ಡೀಸೆಲ್ ಆಟೋಮೆಟಿಕ್. ಸೊ ಡೀಸೆಲ್ ಆಟೋಮೆಟಿಕ್ ವೇರಿಯಂಟ್ ವಿತ್ ಬ್ಯಾಕ್ ಸೈಡ್ ವೈಪರ್, D4 ಎಲ್ಲ ಅವೈಲೇಬಲ್ ಇದೆ ವೆಹಿಕಲ್. ಸೊ ಕ್ರೂಸ್ ಕಂಟ್ರೋಲ್ಸ್ ಎಲ್ಲ ಕೂಡ ಅವೈಲೇಬಲ್ ಇರುತ್ತೆ ವೆಹಿಕಲ್ ಅಲ್ಲಿ. ಸೊ ಈ ವೆಹಿಕಲ್ ಏನು ಕೋಟ್ ಮಾಡ್ತಾ ಇದ್ದೀರಾ ಸರ್? ಸರ್ 17.5 lakh ಕೋಟಿಂಗ್ ಕೊಡ್ತಾರೆ, ಅದು ನಿಮ್ ಚಾನಲ್ ಕಡೆ ಬಂದ್ರೆ 17 lakh ಮಾಡ್ಕೊಡ್ತೀನಿ. 17 lakh ಒಂದು ಆಡಿ Q7 ಇದೆ, ಇದು ಮಾರ್ಕೆಟ್ ಪ್ರೈಸ್ ಆಲ್ಮೋಸ್ಟ್ ಲೈಕ್ 1.5 crore ಏನೋ ಇದೆ ವೆಹಿಕಲ್ಗೆ. ಸೊ ಬಂದರೆ ಒಂದು ಒಳ್ಳೆ ಡೀಲ್ ತೊಗೊಂಡೋಗ್ಬೋದು ವೆಹಿಕಲ್ನ. ಓಕೆ ಸರ್, ಸೊ ಹಾಗೆ ನಮ್ಮ ಮುಂದೆ ಒಂದು ಹೋಂಡಾ ಸಿಟಿ ಇದೆ, ಇದ್ರ ಟೈಪ್ ಸಿ ಸರ್? ಸರ್ ಇದು 10 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, ವಿ ವೇರಿಯಂಟ್. ಓಕೆ, ಸೊ ವಿ ಆಟೋಮೆಟಿಕ್ ಮ್ಯಾನ್ ಅಲ್ಲ ಸರ್ ಇದು? ಎಲ್ಲ ಬಾರ್ಡ್ ಗಾಡಿ ಸಿಗಲ್ಲ, ಓನ್ಲಿ ವೈಟ್ ಬೋರ್ಡ್. ಸೊ ಆಟೋಮೆಟಿಕ್ ಮ್ಯಾನ್ ಅಲ್ಲ ಸರ್ ಸರ್ ಮ್ಯಾನ್ಯುವಲ್. ಸೊ ಮ್ಯಾನ್ಯುವಲ್ ಟೈರ್ಸ್ ಆಲ್ಮೋಸ್ಟ್ ನಿಮಗೆ ನೋಡ್ಬೋದು 80-85% ಟೈರ್ಸ್ ಇದೆ, ವಿತ್ ಮ್ಯಾಗ್ ವೀಲ್ ಬರುತ್ತೆ ವೆಹಿಕಲ್ಗೆ. ಸೊ ಇಂಟಿಯ ಫೀಚರ್ಸ್ ಸರ್ ಇದೆ? ಸರ್ ಇದು ವಿ ವೇರಿಯಂಟು ಸರ್, ಏರ್ ಬ್ಯಾಗು ಇದೆ, ಕಂಪ್ನಿ ಸಿಸ್ಟಮ್ ಇದೆ, ಪವರ್ ಶೇರಿಂಗು, ಪವರ್ ವಿಂಡೋಸ್, ಸ್ಟೇರಿಂಗ್ ಮಿರರ್ ಕಂಟ್ರೋಲ್ ಬರುತ್ತೆ, ವಿತ್ ಮಿರರ್ ಅಡ್ಜಸ್ಟ್ಮೆಂಟ್ ಬರುತ್ತೆ, ವಿತ್ ಮ್ಯಾಗ್ ವೀಲ್ ಎಲ್ಲ ಇದೆ, ವಿತ್ ABS ಬರುತ್ತೆ. ಅಡಿಷನಲ್ ಆಗಿ ಸೀಟ್ ಕವರ್ಸ್ ಕೂಡ ಹಾಕ್ಸ್ಕೊಂಡಿದ್ದಾರೆ ಅವರು. ಚೆನ್ನಾಗಿದೆ ಸೀಟ್ ಕವರ್ಸ್ ಕೂಡ, ಲೆದರ್ ಸೀಟ್ಸು. ಸೊ ಇದು ಪೆಟ್ರೋಲ್ ವೇರಿಯಂಟ್, ಸೊ ಮೈಲೇಜ್ ಅಂದರೆ ಸರ್ ವೆಹಿಕಲ್? ಸರ್ ಸಿಟಿ ಲಿಮಿಟ್ಸ್ ಬಂದರೆ ಒಂದು 13-14 ಬರುತ್ತೆ, ಹೈವೇ ಹೋದ್ರೆ ಒಂದು 16 ತೊಗೋಬೋದು. ಈ ವೆಹಿಕಲ್ ಏನು ಕೋಟ್ ಮಾಡ್ತೀರಾ ಸರ್? ಸರ್ ನಾನು ಇದನ್ನು ಕೋಟಿಂಗ್ ಕೊಡ್ತಿರೋದು 4 lakh ಕೋಟಿಂಗ್ ಕೊಡ್ತಾರದು. ಓಕೆ, ನಿಮ್ಮ ಚಾನಲ್ ಕಡೆ ಬಂದರೆ 385 ಮಾಡ್ಕೊಡ್ತೀನಿ. 385 ನಿಮಗೆ ಒಂದು ಹೋಂಡಾ ಸಿಟಿ ಹೈವಿ ಟೆಕ್ ಸಿಗ್ತಾ ಇದೆ ನಿಮ್ಗೆ. ಸೊ ಇನ್ನು ಮುಂದೆ ಒಂದು ಸ್ಕೋಡಾ ಲಾರಾ ಇದೆ, ಇದ್ರ ಟೈಪ್ಸ್ ಸರ್? ಸರ್ ಇದು 13 ಮಾಡಲು ಸಿಂಗಲ್ ಓನರ್ ವೆಹಿಕಲ್, ಎಲಿಗೆನ್ ಸ್ಟಾಪ್ ಆ್ಯಂಡ್. ಓಕೆ,
ಸೊ ಎಲಿಗೆನ್ಸ್ ಟಾಪ್ ಆ್ಯಂಡ್ ವೇರಿಯಂಟ್. ಸೊ ಇಂಟೆ ಫೀಚರ್ಸ್ ಸರ್ ಇದಕ್ಕೆ? ಸರ್ ಇದರಲ್ಲಿ ನಿಮಗೆ ಎಲಿಗೆನ್ಸ್ ಇರೋದ್ರಿಂದ ಟಾಪ್ ಆ್ಯಂಡ್ ಅಂತ ಹೇಳಿದ್ರೆ ಎರಡು ಏರ್ ಬ್ಯಾಗು, ಎ ಬಿ ಎಸ್ಸು, ಕಂಪ್ನಿ ಸಿಸ್ಟಮು, ಸ್ಟೇರಿಂಗ್ ಮೀಟರ್ ಕಂಟ್ರೋಲು, ಪ್ಲಸ್ ನಿಮಗೆ ಮ್ಯಾಗ್ ವೀಲು, ಎ ಬಿ ಎಸ್ಸು ಅಡಿಷನಲ್ ಆಗಿ ನೀವು ನೋಡ್ಬೋದು. ಕವರ್ ಕೂಡ ಹಾಕ್ಕೊಂಡಿದ್ದಾರೆ. ಹೌದೌದು. ಸೊ ಚೆನ್ನಾಗಿದೆ, ಬಾಡಿ ಲೈನ್ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಲಾರಾ ನೋಡ್ತಾರೋ ನೋಡ್ಬೋದು, ಬಾಡಿ ಲೈನ್ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಈ ವೆಹಿಕಲ್ ಏನು ಕೋಟ್ ಮಾಡ್ತಾ ಇದ್ದೀರಾ ಸರ್? ಸರ್ ರ್ಯಾಪಿಡ್ ಬಂದು ನಿಮಗೆ ಸಿಂಗಲ್ ಕಿಲೋ ಡೀಸೆಲ್ ಗಾಡಿ ಎಲಿಗೆನ್ಸ್ ಮಾರ್ಕೆಟಲ್ಲಿ 5 ಲಕ್ಷ 5 ಲಕ್ಷ ಹೇಳ್ತಾರೆ. ಹೌದೌದು. ನಾನು ಡಿ ಎಲ್ ಐ ಇದೆ, ಹೌದು ಒಪ್ಕೋತೀನಿ, ವಿತ್ ಕೆ ನಂಬರ್ ಅಂದರೆ ಕರ್ನಾಟಕ ಟ್ರಾನ್ಸ್ಫರ್ ಎಲ್ಲ ಸೇರಿಸಿ ನಿಮಗೆ 4,85,000 ಮಾಡ್ಕೊಡ್ತೀನಿ. 4,85,000 ಎಲ್ಲ ಫೈನಲ್ ಮಾಡ್ಕೊಡ್ತಾರೆ. ನಿಮ್ದು ಸ್ಕೋಡಾ ರ್ಯಾಪಿಡು ಆಲ್ಮೋಸ್ಟ್ ಲೈಕ್ ಒಂದು ಒಳ್ಳೆ ವೆಹಿಕಲ್ ಅನ್ಬೋದು, ಸ್ಲೋ ಸೆಗ್ಮೆಂಟಲ್ಲಿ ಬೆಸ್ಟ್ ಸಿಡಾನ್ ವೆಹಿಕಲ್ ಅನ್ಬೋದು. ಅಷ್ಟೊಂದು ಲಕ್ಸುರಿಯಸ್ ಆಗಿ ಬರುತ್ತೆ ಸೆಗ್ಮೆಂಟ್. ಮೈಲೇಜ್ ಕೂಡ ಬರುತ್ತೆ. ಮೈಲೇಜ್ ಅಂತ ಸರ್ ವೆಹಿಕಲ್? ಸರ್ ಇದು ಕೂಡ ನಿಮಗೆ 20 ತಗೋಬೋದು ಹೈವೇ. ಹೌದಾ? ಸರ್ ಸಿಡಾನ್ ವೆಹಿಕಲ್ 20 ತನಕ ಬರುತ್ತೆ ಸರ್ ಡೀಸೆಲ್ ಗಾಡಿ. ಓಕೆ ಓಕೆ, ನೋಡಿ ಡೀಸೆಲ್ ಗಾಡಿ ನಿಮಗೆ 20 ತನಕ ಸಿಡಾನ್ ಬರುತ್ತೆ. ಸೊ ಡಿಪೆಂಡ್ಸ್ ಅಪ್ ಆನ್ ದಿ ಡ್ರೈವಿಂಗ್ ಕೂಡ ಆಗುತ್ತೆ ಅದು. ಓಕೆ ಸರ್. ಸೊ ಹಾಗೆ ನಮ್ಮ ಮುಂದೆ ಒಂದು ಟೊಯೋಟಾ ಕೊರೋಲಾ ಅಲ್ಟೀಸ್ ಇದೆ, ಇದು ರಿಟೇಸ್ ಇದೆ ಸರ್. 13 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್ ಇದು, 1.8 G. ಓಕೆ. ಸೊ 1.8 liter ಇಂಜಿನ್ ಬೇರೆ ನಿಮಗೆ ಗಾಡಿ, ಒಳ್ಳೆ ಪವರ್ಫುಲ್ ಇಂಜಿನ್ ಬೇರೆ. ಸೊ ಇದು ಒಳ್ಳೆ ಲಕ್ಸುರಿಯಸ್ ಆಗಿ ಹೇಳ್ಬೋದು ಒಂದು ವೆಹಿಕಲ್. ಇದ್ರ ಸ್ಪೇಸ್ ಯಾವ್ದೆಲ್ಲ ಬರಲ್ಲ ಅಷ್ಟು ಸರ್. ಲೆಗ್ ಸ್ಪೇಸ್ ಒಳ್ಳೆ ಲೆಗ್ ಸ್ಪೇಸ್ ಇದೆ ಇದಕ್ಕೆ ಸಿಡಾನಲ್ಲಿ. ಸೊ ಇಂಟೆ ಫೀಚರ್ಸ್ ಸರ್ ಇದಕ್ಕೆ? ಸರ್ ಇದು ನಿಮಗೆ 2 ಏರ್ ಬ್ಯಾಗ್ ಇದೆ, ಕಂಪ್ನಿ ಸಿಸ್ಟಮ್ ಇದೆ, ಪ್ಲಸ್ ನಿಮಗೆ ಸ್ಟೇರಿಂಗ್ ಮೀಟರ್ ಕಂಟ್ರೋಲ್ ಇದೆ, ಮ್ಯಾಗ್ವೀಲ್ ಬರುತ್ತೆ, ನೀವು ನೋಡ್ಬೋದು ಅಡಿಷನ್ ಆಗಿ. ಓಕೆ. ಲೆದರ್ ಸೀಟ್ಸ್ ಕೂಡ ಹಾಕ್ಕೊಂಡಿದ್ದಾರೆ. ಲೆದರ್ ಸೀಟ್ಸ್ ಎಲ್ಲ ಚೆನ್ನಾಗಿದೆ, ಎಲ್ಲೂ ವೇರ್ ಅಂಡ್ ಟೇರ್ ಆಗಿಲ್ಲ ನಿಮಗೆ. ಹೌದು. ಸೊ ಟೈರ್ಸ್ ಆಲ್ಮೋಸ್ಟ್ ನಿಮಗೆ 90% ಇದೆ ಟೈರ್ಸ್. ಎ ಬಿ ಎಸ್ ಕೂಡ ಬರುತ್ತೆ. ಸೊ ಬ್ಯಾಕ್ ಸೈಡ್ ಎಲ್ಲ ನೋಡ್ಬೋದು, ನಿಮ್ಮ ಕಡೆ ಡಿಫಾಕರ್ ಎಲ್ಲ ಅವೈಲೇಬಲ್ ಇದೆ ವೆಹಿಕಲ್ಗೆ. ಸೊ ಒಳ್ಳೆ ಲಕ್ಸುರಿಯಸ್ ವೆಹಿಕಲ್, ಒಳ್ಳೆ ಲೆಗ್ ಸ್ಪೇಸ್ ಇರೋ ವೆಹಿಕಲ್ ಸಿಡಾನಲ್ಲಿ. ಈ ವೆಹಿಕಲ್ ಏನು ಕೋಟ್ ಮಾಡ್ತೀರಾ ಸರ್? ಸರ್ ಕೋಟಿಂಗ್ ಬಂದು 5,95,000 ಹೇಳ್ತಾ ಇದ್ದೀನಿ. ನಿಮ್ಮ ಚಾನಲ್ ಕಡೆ ಬಂದವರಿಗೆ 5,65,000 ಮಾಡ್ಕೊಡ್ತೀವಿ. ಓಕೆ. 5,65,000 ನಿಮಗೆ ಒಂದು ಕೊರೋಲ ಆಲ್ಟಿ ಸಿಗ್ತಾ ಇದೆ. ನಮ್ಮ ಮುಂದೆ ಇನ್ನೊಂದು ಬ್ಲಾಕ್ ಕಲರ್ ಒಂದು i20 ಇದೆ, ಇದ್ರ ಡಿಟೇಲ್ಸ್ ಸರ್? ಸರ್ 9 ಮಾಡಲು, ಸಿಂಗಲ್ ಓನರ್ ವೆಹಿಕಲ್, ಪೆಟ್ರೋಲ್ ವೇರಿಯಂಟು, ಮ್ಯಾಗ್ನ. ಓಕೆ, ಮ್ಯಾಗ್ನ ವೇರಿಯಂಟು. ಸೊ ನೋಡ್ಬೋದು ಮ್ಯಾಗ್ನ ವೇರಿಯಂಟ್ ವೆಹಿಕಲ್. ಸೊ ಬಾಡಿ ಲೈನ್ ಕೂಡ ಚೆನ್ನಾಗಿ ಮೇಂಟೈನ್. ಸೊ ದ ಡೀಸೆಲ್ ಪೆಟ್ರೋಲ್? ಪೆಟ್ರೋಲ್ ಪೆಟ್ರೋಲ್ ಸರ್, ಪೆಟ್ರೋಲ್. ಓಕೆ. ಹಂಗಂದ್ರೆ ಇವತ್ತು ಆಲ್ಮೋಸ್ಟ್ ಲೈಕ್ ಎಲ್ಲ ಪೆಟ್ರೋಲ್ ಗಾಡಿನೇ ಇರೋದು. ಹೌದು, i20 ಇದೆ. ಹೌದು. ಸೊ ಇಂಟಿಯ ಫೀಚರ್ಸ್ ಸರ್ ಇದಕ್ಕೆ? ಸರ್ ಇದರಲ್ಲಿ ನಿಮಗೆ ಬಂದು ಮ್ಯಾಗ್ನ ಅಂತ ಹೇಳೋದ್ರಿಂದ ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸ್ ಬರುತ್ತೆ ವಿತ್ ಎ ಸಿ ಕೊಡ್ತಾನೆ, ವಿತ್ ನಿಮಗೆ ಎಲೆಕ್ಟ್ರಿಕಲ್ ಮೀರರ್ ಅಡ್ಜಸ್ಟ್ಮೆಂಟ್ ಕೊಡ್ತಾನೆ. ಓಕೆ ಓಕೆ. ಕೂಡ ಅವೈಲೇಬಲ್ ಇದೆ ವೆಹಿಕಲ್ಗೆ. ಸೊ ಚೆನ್ನಾಗಿದೆ. ಫ್ರೀ ಆಫ್ ಫ್ರೀ ಆ್ಯಂಡ್ ಪೆಟ್ರೋಲ್ ಅಲ್ಲ ಸರ್ ಇದು? ಹೌದು, ಪೆಟ್ರೋಲ್ ಸರ್. ಡಿಫಾಗರ್ ಕೂಡ ಅವೈಲೇಬಲ್ ಇದೆ ವೆಹಿಕಲ್ಗೆ. ಸೊ ಈ ವೆಹಿಕಲ್ ನೀವು ಕೋಟ್ ಮಾಡ್ತಾ ಇದ್ದೀರಾ ಸರ್? ಸರ್ ಮಾರ್ಕೆಟಲ್ಲಿ ಚೆಕ್ ಮಾಡಲಿ ಅವರು, ಬಟ್ ನಾನು ನಿಮ್ಮ ಚಾನಲ್ ಕಡೆ ಬಂದವ್ರಿಗೆ 3.5 ಲಕ್ಷಕ್ಕೆ ಮಾಡ್ಕೊಡ್ತೀನಿ. 3.5 ಲಕ್ಷಕ್ಕೆ ನಿಮ್ಮದು ಬ್ಲ್ಯಾಕ್ ಕಲರ್ ಒಂದು i20 ಸಿಗ್ತಾ ಇದೆ. ಓಕೆ ಸರ್. ಸೊ ನಮ್ಮ ಮುಂದೆ ಒಂದು ಫುಲ್ಲಿ ಮಾಡಿಫೈಡ್ ಅನ್ಬೋದು ಒಂದು ಮಹೇಂದ್ರ ಜೀಪ್ ಇದೆ, ಇದ್ರ ಡಿಟೇಲ್ಸ್ ಸರ್? ಯಾಕಂದ್ರೆ ನಾನು ಅವಾಗಿಂದ ಮೊದಲು ಕಾಣಿಸಿದೆ ಇದೊಂದೇ ವೆಹಿಕಲ್. ಕ್ರೇಜ್ ಯಾರಿಗೆ ಗಾಡಿ ಬಗ್ಗೆ ಕ್ರೇಜ್ ಇರುತ್ತೆ ಅದು ಮಾತ್ರ ಕೈ ಹಾಕುವಂತ ಗಾಡಿ ಇದು. ಹೌದೌದು. ಯಾಕಂದ್ರೆ ಜೀಪ್ ಇದು. ಹೌದೌದು. ಎಲ್ಲರೂ ಲೈಕ್ ಮಾಡಕ್ ಹೋಗಲ್ಲ, ಅಯ್ಯೋ ಜೀಪ್ ತಗೊಳ್ಬೋದು, ಯಾವ್ದಾರ ಕಾರ್ ತಗೊಂಡ್ರೆ ಮನೆ ಮನೆಗೆಲ್ಲ ಆಗುತ್ತೆ ಆ ತರ ಯೋಚನೆ ಮಾಡೋಂತ ಕಾಲ ಇದು. ಹೌದೌದು. ಸೊ ಇದೇನ್ ನೋಡ್ತಾ ಇದ್ರ ಜೀಪ್ ಇದು? 95 ಮಾಡಲು. 95 ಮಾಡಲು, ಬಟ್ ನೋಡಕ್ ಆಲ್ಮೋಸ್ಟ್ ಲೈಕ್ ಒಂದು 2020 or 2019 ಮಾಡಲ್ ತರ ಕಾಣಿಸ್ತಾ ಇದೆ ಗಾಡಿ. ಹಾ ಹಾ ಹಾ. ಈಗ ಪ್ರತಿಯೊಂದು ಕೂಡ ನೀವು ನೋಡ್ಬೋದು ಎಲ್ಲಾನು ಹೊಸದೇ ಹಾಕ್ಸಿರೋದು. ಹೌದೌದು. ಟೈರ್ಸ್ ಬ್ರಾಡ್ ಟೈರ್ಸ್, ಬಾಡಿ ಲೈನ್ ಕೂಡ ನೋಡ್ಬೋದು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಇದಕ್ಕೆ ಏನೇನು ಬರುತ್ತೆ ಸರ್ ಒಳಗಡೆ? 4x4 ಸರ್ ಇದು 95 ಇದ್ರು ಕೂಡ ಪವರ್ ಸ್ಟೇರಿಂಗ್ ಇದೆ ವಿತ್ ಎ ಸಿ ಇದೆ. ಓಕೆ ಓಕೆ. ಪವರ್ ಸ್ಟೇರಿಂಗ್ ವಿತ್ ಎ ಸಿ ಅದನ್ನು? ಹೌದು. ಸೊ ನೋಡ್ಬೋದು ಪವರ್ ಸ್ಟೇರಿಂಗ್ ವಿತ್ ಎ ಸಿ ಬರುತ್ತೆ ವೆಹಿಕಲ್ಗೆ. ಸೊ ಬ್ಯಾಕ್ ಸೈಡ್ ಸೀಟು ಕೂಡ ಅವೈಲೇಬಲ್ ಇದೆ ವೆಹಿಕಲ್ಗೆ. ಸೊ ಒಳ್ಳೆ ಡಿಮಲ್ಲಿ ನೀವು ಇದನ್ನು ಟಾಪ್ ಕೂಡ ಓಪನ್ ಮಾಡ್ಕೋಬೋದು, ಓಪನ್ ಜೀಪ್ ಥರ ಇಟ್ಕೋಬೋದು. ಓಕೆ ಓಕೆ. ನೋಡ್ಬೋದು ಓಪನ್ ಜೀಪ್ ಥರನೂ ಇಟ್ಕೊಬೋದು ನೀವು. ಸೊ ಬ್ಯಾಕ್ ಸೈಡ್ ಕೂಡ ತೋರಿಸ್ಕೊಡ್ತೀನಿ ನಿಮಗೆ. ಸೊ ಕಂಪ್ಲೀಟ್ಲಿ ಮಾಡಿಫೈಡ್ ವೆಹಿಕಲ್ ಅನ್ಬೋದು ಈ ವೆಹಿಕಲ್ನ. ಸೊ ವಿತ್ ಮ್ಯಾಗ್ ವೀಲ್ ಅವೈಲೇಬಲ್ ಇದೆ ವೆಹಿಕಲ್ ನೋಡ್ಬೋದು. ಲೈಕ್ ನೋಡಿ ಏನೇನಿದೆ ಅಂತ ಹೇಳೋಕ್ಕೆ ಒಂದು ದಿನ ಬೇಕು ವೆಹಿಕಲಲ್ಲಿ. ಸೊ ಈ ವೆಹಿಕಲ್ ಏನು ಕೋಟ್ ಮಾಡ್ತಾ ಇದ್ದೀರಾ ಸರ್? ಸರ್ ನಾನು ಕೋಟಿಂಗ್ ಕೊಡ್ತಾ ಇರೋದು 5,25,000 ಕೋಟಿಂಗ್ ಕೊಡ್ತಾ ಇದ್ದೀನಿ. ಓಕೆ. ನಿಮ್ಮ ಚಾನಲ್ ಕಡೆಯಿಂದ ಬಂದವ್ರಿಗೆ 4,85,000 ಮಾಡ್ಕೊಡ್ತೀನಿ. ಕಡೆ 4,85,000 ರೂಪಾಯಿಗೆ ಒಂದು ಮಾಡಿಫೈಡ್ ಜೀಪ್ ಸಿಗ್ತಾ ಇದೆ. ಅದು 4x4 ಅಲ್ಲ ಸರ್. ಸುಮ್ಮನೆ ಈ ಟೈರ್ಗಳು, ಮ್ಯಾಗ್ ವೀಲು ಅದು ಇದು ಬಿಚ್ಕೊಳಂಗೆ ಮಾರಿದ್ರು 4 ಲಕ್ಷ 4 ಲಕ್ಷ ಕೊಟ್ಬಿಡುತ್ತೆ. ಸೊ ಇಂಜಿನ್ ಬೇಕಾದ್ರೆ ಇಂಜಿನ್ ಮಾರಿದ್ರು ನಿಮಗೆ ಅಂದ್ರೆ ಒಂದು 1.5 ಲಕ್ಷ ಆಲ್ಮೋಸ್ಟ್ ಲೈಕ್ ಅದೇ ಜಾಸ್ತಿ ಆಗೋಗುತ್ತೆ. ಸೊ ನೋಡಿ ಒಂದು ಒಳ್ಳೆ ಡೀಲ್ ತಗೊಂಡೋಗ್ಬೋದು ವೆಹಿಕಲ್ನ. ಓಕೆ ಸರ್. ಸೊ ಇನ್ನು ಮುಂದೆ ಒಂದು ವಾಕ್ಸ್ ವ್ಯಾಗನ್ ವೆಂಟೋ ಇದೆ, ಇದ್ರ ಟೈಲ್ ಸಿ ಸರ್? ಸರ್ ಇದು 12 ಮಾಡಲು, ಓಕೆ. ಡೀಸೆಲ್ ವೇರಿಯಂಟು, ಐಲೆನ್ ಟಾಪ್ ಆ್ಯಂಡು. ಓಕೆ. ಐಲೆನ್ ಟಾಪ್ ಆ್ಯಂಡ್ ವೇರಿಯಂಟ್ ನೋಡ್ಬೋದು. ಸೊ ಎಷ್ಟೊಂದು ಜನ ಕೇಳ್ತಿದ್ರಿ ವೆಂಟೋ ಐಲೆನ್ ಬೇಕು ಅಂತ. ಸೊ ನೋಡಿ ಬ್ಲ್ಯಾಕ್ ಕಲರ್ ಇದೆ. ಸೊ ಇದು ಫ್ಯೂಯಲ್ ವೇರಿಯಂಟ್ ಸರ್ ಇದು? ಸರ್ ಡೀಸೆಲ್. ಸೊ ಡೀಸೆಲ್ ಮೈಲೇಜ್ ಅಂತ ಸರ್ ವೆಹಿಕಲ್? ಸರ್ ನಿಮಗೆ ಸ್ಕೋಡಾ ಮತ್ತು ವೆಂಟೋ ಸೇಮ್ ಬರುತ್ತೆ. ಓಕೆ. ಡಿಫ್ರೆನ್ಸ್ ಸೇಮ್ ಇರಲ್ಲ, 18x20 ತೊಗೋಬೋದು, ಏನು ತೊಂದರೆ ಇಲ್ಲ. ಓಕೆ. ಡೀಸೆಲ್ ಗಾಡಿಗಳು
ಸೊ ಇಂಟಿಯ ಫೀಚರ್ಸ್ ಸರ್ ಇದಕ್ಕೆ ಸರ್ ಇದು ಐಲೈನ್ ಅಂತ ಹೇಳಿದ್ರೆ ಎರಡು ಏರ್ ಬ್ಯಾಗ್ ಇದೆ, ಕಂಪ್ನಿ ಸಿಸ್ಟಮ್ ಇದೆ, ಪ್ಲಸ್ ನಿಮಗೆ ಸೀಟ್ ಕವರ್ ಕೂಡ ಹಾಕ್ಸ್ಕೊಂಡಿದ್ದಾರೆ, ಪ್ಲಸ್ ನಿಮಗೆ ಕಂಪ್ನಿದ ಸಿಸ್ಟಮ್ ಕೂಡ ಇದೆ, ಪ್ಲಸ್ ನಿಮಗೆ ಮ್ಯಾಗ್ವೆಲ್ ಬರುತ್ತೆ, ಪ್ಲಸ್ ನಿಮಗೆ ಎ ಬಿ ಎಸ್ ಬರುತ್ತೆ. ಓಕೆ, ಸೊ ನೋಡ್ಬೋದು ಎಲ್ಲ ಟಾಪ್ ಎಂಡ್ ವೇರಿಯಂಟ್ಸ್, ಅದು ಕಾಮನ್ ನಿಮಗೆ ಎಸಿ ಪಾಸ್ಚರಿಂಗ್ ಫಾರ್ ಪವರ್ ವಿಂಡೋಸ್ ಎಲ್ಲ. ಸೊ ವೆಂಟೋ ನೋಡ್ತಾರೆ ನೋಡ್ಬೋದು. ಸೊ ಈ ವೆಹಿಕಲ್ ಹೆಂಗೆ ಕೋಟ್ ಮಾಡ್ತಾ ಇದ್ದೀರಾ ಸರ್? ಸರ್ ನಾನು ಇದನ್ನು ಕೋಟಿಂಗ್ ಕೊಡ್ತಿರೋದು 4,25,000. ಓಕೆ, ಬಟ್ ನಿಮ್ಮ ಚಾನಲ್ ಕಡೆಯಿಂದ ಬಂದವರಿಗೆ 3,95,000 ಮಾಡ್ಕೊಡ್ತೀನಿ. ಕಡೆ 3,95,000 ಒಂದು ವೆಂಟೋ ಸಿಕ್ಕಿದೆ ಬ್ಲ್ಯಾಕ್ ಕಲರು. ಓಕೆ ಸರ್, ಸೊ ಇನ್ನು ಮುಂದೆ ಇನ್ನೊಂದು ಕರೋಲ್ ಆಲ್ಟೀಸ್ ಇದೆ, ಇದು ರಿಟೇಲ್ಸ್ ಸರ್. ಇದು ಕೂಡ 13 model ಸೆಕೆಂಡ್ ಓನರ್ ವೆಹಿಕಲ್ಲೇ, ಇದು ಕೂಡ 1.8 G. ಓಕೆ ಓಕೆ, ಸೊ ಅದು ಫಸ್ಟ್ ಟೈಮ್ ನೋಡಿದ್ರೆ ಅದಕ್ಕೂ ಇದಕ್ಕೂ ಒಂದು 25,000-30,000 ಕಿಲೋಮೀಟರ್ ಡಿಫ್ರೆನ್ಸ್ ಇದೆ. ಓಕೆ, ಇದೆಲ್ಲ ಸೇಮ್ ಏನು ತೊಂದರೆ, ಆಲ್ಮೋಸ್ಟ್ ಸೇಮ್ ಇದೆ ವೆಹಿಕಲ್ ನೋಡ್ಬೋದು. ಸೊ ಟೈರ್ಸ್ ಆಲ್ಮೋಸ್ಟ್ ನಿಮಗೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ವಿತ್ ಮ್ಯಾಗ್ವಿಲ್ ಅವೈಲಬಲ್ ಇದೆ ವೆಹಿಕಲ್ಗೆ. ಸೊ ಇಂಟೀರಿಯರ್ ಫೀಚರ್ಸ್ ಸರ್? ಸರ್ ಇದು ಕೂಡ ನಿಮಗೆ ಎರಡು ಏರ್ ಬ್ಯಾಗ್ ಬರುತ್ತೆ, ಕಂಪ್ನಿ ಸೀಟ್ ಸರಿ ಕಂಪ್ನಿ ಬಿಟ್ಟು ಅಲ್ಲ ಒಂದು ಸರಿ ಎಕ್ಸ್ಟ್ರಾ ಅಡಿಷನ್ ಹಾಕ್ಸಿರಲ್ಲ ಅದು. ಹಾಂ ಹಾಕ್ಸಿರೋದು, ಒಂದು ನಿಮಿಷ ಫಸ್ಟ್ ನೋಡಿ. ಸೊ ಇಂಟಿಯ ಫೀಚರ್ಸ್ ಏನು ಬರುತ್ತೆ ಸರ್ ಇದಕ್ಕೆ? ಸರ್ ಇದು ನಿಮಗೆ ಎರಡು ಏರ್ ಬ್ಯಾಗ್ ಇದೆ, ಅಡಿಷನಲ್ ಟಸ್ಕ್ರೀನ್ ಸಿಸ್ಟಮ್ ಹಾಕ್ಸಿದ್ದಾರೆ ವಿತ್ ರಿವರ್ಸ್ ಕ್ಯಾಮ್ರಾ ಹಾಕ್ಸ್ಕೊಂಡಿದ್ದಾರೆ, ಪ್ಲಸ್ ಲೆದರ್ ಸೀಟ್ಸ್ ಕೂಡ ಹಾಕ್ಸಿದ್ದಾರೆ. ಗಾಡಿನೂ ಕೂಡ ಕಡಿಮೆ ಓಡಿದೆ ಸರ್, ಇದು 42,000 ಓಡಿದೆ ಬರೀ. ಓಕೆ ನೋಡಿ, ಜಸ್ಟ್ 42,000 ಓಡಿರೋ ವೆಹಿಕಲ್ಲು. ಸೊ ಕೊರಲ್ ಆಲ್ಟೀಸು, ಸೊ ಲೈಟ್ ಗೋಲ್ಡನ್ ಕಲರು. ಸೊ ಇದು ಫ್ಯೂಯಲ್ ಏನಂತ ಸರ್? ಇದು ಪೆಟ್ರೋಲೇ. ಸೊ ಇದು ಕೂಡ ನಿಮಗೆ ಪೆಟ್ರೋಲು, ಅಂದರೆ ಒಳ್ಳೆ ಲಕ್ಸುರಿಯಸ್ಸಾಗಿ ಒಳ್ಳೆ ಲೆಗ್ ಸ್ಪೇಸ್ ಇರೋ ವೆಹಿಕಲ್ ಏನೋ ಸಿಡಾನ್ ನೋಡ್ತಿರೋರು ಆರಾಮಾಗಿ ವೆಹಿಕಲ್ ನೋಡ್ಬೋದು. ಈ ವೆಹಿಕಲ್ ಏನು ಕೊಟ್ಟು ಮಾಡ್ತಾ ಇದ್ದಾರೆ ಸರ್? ಸರ್ ಇದು ಕೂಡ 595 ಹೇಳ್ತಾ ಇದ್ದೀನಿ. ಸೊ ಅದು 595 ಹೇಳಿ 565 ಇದೆ, ಬಿಕಾಸ್ ಆಫ್ ಅದು 82 ಓಡಿದೆ. ಹೌದೌದು, ಇದು ಗಾಡಿ ಕಡಿಮೆ ಓಡಿದೆ, 42,000 ಚಿಲ್ಲ ಓಡಿದೆ ಅಷ್ಟೇ. ಸೊ ಹಾಗಾಗಿ ಇದನ್ನ 575 ನಿಮ್ಮ ಚಾನಲ್ಗಳಿಂದ ನಾನು ಮಾಡ್ಕೊಡ್ತೀನಿ. ಸೊ ಇನ್ನು ಮುಂದೆ ಒಂದು ವೈಟ್ ಕಲರ್ ಒಂದು ಸ್ಕೋಡಾ ಲಾರಾ ಇದೆ, ಇದ್ರ ಟೈಪ್ ಸರ್? ಸರ್ ಇದು 12 model ಸಿಂಗಲ್ ಓನರ್ ವೆಹಿಕಲ್, ಆಂಬಿಷನ್ ಪೆಟ್ರೋಲ್. ಓಕೆ ಓಕೆ, ಪೆಟ್ರೋಲ್ ವೇರಿಯಂಟು. ಸೊ ನೋಡ್ಬೋದು ಚೆನ್ನಾಗಿದೆ, ಬಾಡಿ ಲೈನ್ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಇದು ಒಳ್ಳೆ ಇಂಟೀರಿಯರ್ಸ್ ಏನು ಬರುತ್ತೆ ಸರ್? ಸರ್ ಇದು ಕೂಡ ನಿಮಗೆ ಎರಡು ಏರ್ ಬ್ಯಾಗ್ ಇದೆ, ಪ್ಲಸ್ ನಿಮಗೆ ಕಂಪ್ನಿದೇ ಸಿಸ್ಟಮ್ ಕೊಟ್ಟಿರ್ತಾರೆ ವಿತ್ ಮ್ಯಾಗ್ವೀಲು, ಎ ಬಿ ಎಸ್ಸು, ಪ್ಲಸ್ ಮಿರರ್ ಅಡ್ಜಸ್ಟ್ಮೆಂಟು. ಓಕೆ ಓಕೆ, ಸೊ ನೋಡ್ಬೋದು ಪವರ್, 4 power windows, ಎಸಿ, ಪವರ್ ಸ್ಟೇರಿಂಗ್ ಎಲ್ಲ ಕಾಮನ್ ಅದಲ್ಲ. ಹೌದು ಹೌದು. ಸೊ ಇದು ಡೀಸೆಲ್ ಪೆಟ್ರೋಲ ಸರ್? ಪೆಟ್ರೋಲ್. ಸೊ ನೋಡ್ಬೋದು ಪೆಟ್ರೋಲ್ ವೇರಿಯಂಟ್, ಮೈಲೇಜ್ ಅಂದ್ರೆ ಸರ್ ವೆಹಿಕಲ್? ಸರ್ ಇದು ಬಂದು ಸಿಟಿ ಲಿಮಿಟ್ಸ್ ಬಂದು ಒಂದು 12 ಬರುತ್ತೆ, ಹೈವೇಗೆ ಹೋದ್ರೆ ಒಂದು 15 ತಗೋಬಹುದು. ಓಕೆ, 15 ತಗೋಬಹುದು. ಒಂದು ಒಳ್ಳೆ ಸಿಡಾನ್ ವೆಹಿಕಲ್ ಅನ್ಬೋದು. ಈ ವೆಹಿಕಲ್ ಏನು ಕೋಟ್ ಮಾಡ್ತಾ ಇದ್ದೀರಾ ಸರ್? ಸರ್ 565 ಹೇಳ್ತಾ ಇದ್ದೀನಿ, ನಿಮ್ಮ ಚಾನಲ್ ಕಡೆ ಬಂದವರಿಗೆ ಒಂದು 550 ಮಾಡ್ಕೊಡ್ತೀನಿ. ಓಕೆ, 550 ಎಲ್ಲ ಫೈನಲ್ ಮಾಡ್ಕೊಡ್ತಾರೆ ನಿಮಗೆ. ಒಂದು 12 model ಸಿಂಗಲ್ ಓನರ್ ವೆಹಿಕಲ್ ಅದರಲ್ಲಿ, ಅದು ಸ್ಕೋಡಾ ಲಾರಾ ಬೇರೆ ಬಂದ್ರೆ ಒಂದು ಒಳ್ಳೆ ಡೀಲ್ ಅನ್ಬೋದು ವೆಹಿಕಲ್ನ. ಓಕೆ ಸರ್. ಸೊ ಇನ್ನು ಮುಂದೆ ಒಂದು ಸ್ಕೋಡಾ ರ್ಯಾಪಿಡ್ ಇದೆ, ಇದ್ರ ಡಿಟೇಲ್ಸ್ ಸರ್? ಇದು ಕೂಡ 13 model ಸಿಂಗಲ್ ಓನರ್ ವೆಹಿಕಲ್. ಓಕೆ, ಡೀಸೆಲ್ ಆಂಬಿಷನ್ ವೇರಿಯಂಟ್. ಸೊ ಡೀಸೆಲ್ ಆಂಬಿಷನ್ ವೇರಿಯಂಟ್, ಸೊ ಅದು ಬಂದು ಪೆಟ್ರೋಲ್ ಆಗಿತ್ತು, ಇದು ಡೀಸೆಲ್ ಅದೇ ಡೀಸೆಲ್ ಅದು ಎಲಿಗೆನ್ಸ್, ಇದು ಆಂಬಿಷನ್ ಅಷ್ಟೇ. ಓಕೆ ಓಕೆ ಓಕೆ. ಸೊ ನೋಡ್ಬೋದು ಬ್ಯಾಕ್ ಸೈಡ್ ಪ್ರೊಫೈಲ್ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಟೈರ್ಸ್ ಆಲ್ಮೋಸ್ಟ್ 90% ಟೈರ್ಸ್ ಇದೆ. ಸೊ ಇಂಟಿಯ ಫೀಚರ್ಸ್ ಸರ್ ಇದಕ್ಕೆ? ಸರ್ ಇದರಲ್ಲೂ ಕೂಡ ಆಂಬಿಷನ್ ಇದೆ, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಕಂಪ್ನಿದೆಲ್ಲ ಸಿಸ್ಟಮ್ ಕೊಟ್ಟಿದ್ದಾರೆ, ಎಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಎಲ್ಲ ಕಾಮನ್ ಸರ್ ವಿತ್ ABS ಬರುತ್ತೆ ಅಷ್ಟೇ. ಓಕೆ, ನಿಮಗೆ ABS ಬರುತ್ತೆ ವೆಹಿಕಲ್ಗೆ. ಸೊ ಒಳ್ಳೆ ಲೆದರ್ ಸೀಟ್ಸ್ ಎಲ್ಲ ಅವೈಲಬಲ್ ಇದೆ ವೆಹಿಕಲ್. ಸೊ ಇದು ಕೂಡ ನಿಮಗೆ ಮ್ಯಾನುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್. ಸೊ ಈ ವೆಹಿಕಲ್ ಏನು ಕೊಡ್ತಾರೆ? ಇದು ಕೂಡ DL ಗಾಡಿನೇ. ಓಕೆ, ಸೊ ನಾನು ಆವಾಗಲೇ ಹೇಳ್ದಂಗೆ DL ಗಾಡಿನೇ, ಅದು ಕೂಡ ಇದು ಕೂಡ DL ಗಾಡಿನೇ. ಹೌದೌದು. ಸೊ ಮಾರ್ಕೆಟಲ್ಲಿ ಅದನ್ನ ಚೆಕ್ ಮಾಡಿ ಇಷ್ಟಕ್ಕೆ ಆಗುತ್ತೆ ಅಂತ ಹೇಳಿದ್ದೆ. ಸೊ ಇದು ಆಂಬಿಷನ್ ಇರೋದ್ರಿಂದ ವಿತ್ ಕರ್ನಾಟಕ ನಂಬರ್ ಅಂದರೆ KA number ಸೇರಿಸಿ 4 crore ಮಾಡ್ಕೊಡ್ತೀನಿ. ಕೊಡಿ, 4 lakh ನಿಮ್ಗೆ ಮಾಡ್ಕೊಡ್ತಾರೆ. ಒಂದು ಸ್ಕೋಡಾ ರ್ಯಾಪಿಡ್ ಆಲ್ಮೋಸ್ಟ್ ಲೈಕ್ ಚೆನ್ನಾಗಿದೆ ವೆಹಿಕಲ್ ಕೂಡ. 1 model ಸಿಂಗಲ್ ವೆಹಿಕಲ್, ಆಂಬಿಷನ್ ಡೀಸೆಲ್. ಓಕೆ, ಡೀಸೆಲ್ ವೇರಿಯಂಟ್. ಸೊ ಇದು ಕೂಡ ಮೈಲೇಜ್ 20 ತನಕ ಎಕ್ಸ್ಪೆಕ್ಟ್ ಮಾಡ್ಬೋದು ಹೈವೇಲಿ. ಓಕೆ ಸರ್. ಸೊ ಹಾಗೆ ನಮ್ಮ ಮುಂದೆ ಇನ್ನೊಂದು ರೆನಾಲ್ಟ್ ಡಸ್ಟರ್ ಇದೆ, ಇದ್ರ ಟೇಸ್ಟ್ ಸಿ ಸರ್? ಸರ್ ಇದು ಕೂಡ 13 model ಓಕೆ, ಸೆಕೆಂಡ್ ಓನರ್ ವೆಹಿಕಲ್, ಡೀಸೆಲ್ RXL. ಓಕೆ ಓಕೆ, RXL ವೇರಿಯಂಟ್. ಸೊ ನೋಡ್ಬೋದು ಬಾಡಿ ಲೈನ್ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಇಂಟಿಯ ಫೀಚರ್ಸ್ ಏನೇನು ಬರುತ್ತೆ ಸರ್ ಇದಕ್ಕೆ? ಸರ್ ಇದು ನಿಮಗೆ ಪವರ್ ಸ್ಟೇರಿಂಗು, ಪವರ್ ವಿಂಡೋಸು ವಿತ್ ಎ ಸಿ ಬರುತ್ತೆ, ಅಡಿಷನಲ್ ಟಚ್ ಸ್ಕ್ರೀನ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ ಹಾಕ್ಸ್ಕೊಂಡಿದ್ದಾರೆ, ವಿತ್ ಕಂಪ್ನಿ ಸೀಟ್ಸೇ ಇದೆ. ಹೌದೌದು, ಒಳ್ಳೆ ಫ್ಯಾಬ್ರಿಕ್ ಸೀಟ್ಸ್ ಕೂಡ ಅವೈಲಬಲ್ ಇದೆ ವೆಹಿಕಲ್ಗೆ. ಅದು ಚೆನ್ನಾಗಿದೆ, ಗಾಡಿ ಕೂಡ ಒಳ್ಳೆ ಮೇಂಟೈನ್ ಮಾಡಿದ್ದಾರೆ. ಸೊ ಇದು ಡೀಸೆಲ್ ಪೆಟ್ರೋಲ ಸರ್? ಇದು ಸರ್ ಡೀಸೆಲ್. ಸೊ ಈ ವೆಹಿಕಲ್ ಏನು ಕೋಟ್ ಮಾಡ್ತೀರಾ ಸರ್? ಸರ್ ನಾನು ಇದನ್ನ ವಿತ್ KA number ಎಲ್ಲ ಸೇರಿಸಿ, ವಿತ್ KA number ಅಂದ್ರೆ ಕರ್ನಾಟಕ ರಿಜಿಸ್ಟ್ರೇಷನ್ ಎಲ್ಲ ಸೇರಿಸಿ 5,20,000 ಮಾಡ್ಕೊಡ್ತೀನಿ. 5,20,000 ಫೈನಲ್ ಮಾಡ್ಕೊಡ್ತೀನಿ ನೋಡಿ, 5,20,000 ಎಲ್ಲ ನಿಮಗೆ ಫೈನಲ್ ಮಾಡ್ಕೊಡ್ತಾರೆ. ಸೊ ಒಂದು ಡೀಸೆಲ್ ವೇರಿಯಂಟ್, ಒಂದು ಡಸ್ಟರು. ಓಕೆ ಸರ್. ಸರ್ ಮುಂದೆ ಒಂದು ಮರ್ಸಿಡೀಸ್ ಬೆನ್ಸ್ CD 200 ಇದೆ, ಇದ್ರ ಟೈಪ್ ಸಿ ಸರ್? ಸರ್ ಇದು 2003 model, ಸೆಕೆಂಡ್ ಓನರ್ ವೆಹಿಕಲ್, ಓಕೆ, C200 ಪೆಟ್ರೋಲ್ ವೇರಿಯಂಟ್. ಓಕೆ ಓಕೆ.
ಸರ್ ಒಂದು ಪೆಟ್ರೋಲ್ ವೇರಿಯಂಟ್ ಸಿ ಡಿ 200 ವೆಹಿಕಲ್ ಸೊ ಇಂಟಿಯ ಫೀಚರ್ಸ್ ಸರ್ ಇದಕ್ಕೆ ಸರ್ ಇದರಲ್ಲಿ 4 ಏರ್ ಬ್ಯಾಗ್ ಬರುತ್ತೆ ಈಗ ನೀವು ನೋಡ್ಬೋದು ಪವರ್ ಸ್ಟೇರಿಂಗ್ ಮಾಮೂಲಿ ಇದ್ದೇ ಇರುತ್ತದೆ ಪ್ಲಸ್ ನಿಮಗೆ ಸ್ಟೇರಿಂಗ್ ಮೀಟರ್ ಕಂಟ್ರೋಲ್ ಕಂಪ್ನಿ ಸಿಸ್ಟಮ್ ವಿತ್ ನಿಮಗೆ ಎ ಸಿ ಪೆಟ್ರೋಲ್ ಆಟೋಮೆಟಿಕ್ ಇದು ಓಕೆ ಓಕೆ ಆಟೋಮೆಟಿಕ್ ವೇರಿಯಂಟ್ ಪೆಟ್ರೋಲ್ ವೇರಿಯಂಟ್ ನೋಡ್ತಾರೆ ನೋಡ್ಬೋದು ಚೆನ್ನಾಗಿದೆ ಒಂದು ಒಳ್ಳೆ ಲಕ್ಸುರಿಯಸ್ ವೆಹಿಕಲ್ ಅನ್ಬೋದು ಸೊ ಈ ವೆಹಿಕಲ್ ಏನು ಕೋಟ್ ಮಾಡ್ತಾ ಇದ್ದೀರಾ ಸರ್ ಸರ್ ಈಗ ನಾನು ಕ್ವಿಡ್ ಹೇಳಿದಾಗ ಗೊತ್ತಾ ಕ್ವಿಡ್ ಪ್ರೈಸಿಂಗ್ ಅಲ್ಲಿ ಬೆನ್ಸ್ ತಗೋಬಹುದು ಆ ತರ ಪ್ರೈಸ್ ಇದೆ ಸರ್ ಏನ್ ಅಷ್ಟೊಂದು ಕಮ್ಮಿ 325,000 ಕೋಟಿಂಗ್ ಪ್ರೈಸ್ ಹೇಳ್ತಾರ ನಾನು ನಿಮ್ ಚಾನಲ್ ಕಡೆ ಬಂದ್ರಿಗೆ 300,000 ಮಾಡ್ಕೊಡ್ತೀನಿ ಕಡೆ 300,000 ಒಂದು ಮರ್ಸಿಡಿಸ್ ಬೆನ್ಸ್ ಸಿಗ್ತಾ ಇದೆ ಆಲ್ಮೋಸ್ಟ್ ಲೈಕ್ ಒಂದು ಒಳ್ಳೆ ಡೀಲ್ ಅನ್ಬೋದು ಇವಾಗ ಅಕಸ್ಮಾತ್ ಏನಾದ್ರು ಮನೇಲಿ ಒಂದು ಮರ್ಸಿಡಿಸ್ ಬೆಂಜ್ ಇರಲಪ್ಪ ಅಂತ ಏನಾದ್ರು ನೋಡ್ತಾ ಇರೋರಿಗೆ ಆರಾಮಾಗಿ ವೆಹಿಕಲ್ ಅನ್ಬೋದು ಈ ವೆಹಿಕಲ್ನ ಸೊ ಇನ್ನು ಮುಂದೆ ಒಂದು ಆಲ್ಟೋ ಇದೆ ಇದು ಡಿಟೇಲ್ಸ್ ಸರ್ ಸರ್ ಇದು ಆಲ್ಟೋ ಕೇಟನ್ನ ಓಕೆ 11 ಮಾಡಲು ಸಿಂಗಲ್ ಅನ್ನೋ ವೆಹಿಕಲ್ 70,000 ಓಡಿದೆ VXI ಓಕೆ ಓಕೆ VXI ಸೊ ನೋಡ್ಬೋದು ಸೊ ಇಂಟಿ ಫೀಚರ್ಸ್ ಸರ್ ಇದಕ್ಕೆ ಸರ್ ಇದೆಲ್ಲ ಕೂಡ ಫ್ರಂಟ್ ಅಷ್ಟೇ ಪವರ್ ಡೇಸ್ ಕೊಡ್ತಾನೆ ಪವರ್ ಸ್ಟೇರಿಂಗ್ ವಿತ್ ಎ ಸಿ ಕೊಡ್ತಾನೆ ಸಿಸ್ಟಮ್ ಕೂಡ ಹಾಕೊಂಡಿದ್ದಾರೆ ಕಸ್ಟಮರ್ ಸೊ ನೋಡ್ಬೋದು ಒಳ್ಳೆ ಲೆದರ್ ಸೀಟ್ಸ್ ಎಲ್ಲ ಅವೈಲೇಬಲ್ ಇದೆ ವೆಹಿಕಲ್ ಅಲ್ಲಿ ಸೊ ಚೆನ್ನಾಗಿದೆ ವೆಹಿಕಲ್ ಕೂಡ ಬಾಡಿ ಲೈನ್ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿ ಸಿಂಗಲ್ ವೆಹಿಕಲ್ ಅಲ್ಲ ಸರ್ ಚೆನ್ನಾಗಿದೆ ನೀವು ನೋಡ್ಬೋದು ಮ್ಯಾಗ್ ವೀಲ್ ಕಡೆ ಕಾಡ್ತಾರೆ ಹೌದು ನಾನು ಮ್ಯಾಗ್ ವೀಲ್ ಅನ್ಕೊಂಡೆ ಸೊ ಆಲ್ಮೋಸ್ಟ್ ಲೈಕ್ ಟೈರ್ಸ್ ಆಲ್ಮೋಸ್ಟ್ 90-95% ಟೈರ್ಸ್ ಇದೆ ಸೊ ಚೆನ್ನಾಗಿದೆ ವೆಹಿಕಲ್ ಕೂಡ ಸೊ ಈ ವೆಹಿಕಲ್ ಏನು ಕೋಟ್ ಮಾಡ್ತಿದ್ದೀರಾ ಸರ್ ಸರ್ ಕೋಟಿಂಗ್ ಬಂದು 275 ಇದೆ ನಿಮ್ ಚಾನಲ್ ಕಡೆ ಬಂದ್ರೆ 255 ಮಾಡ್ಕೊಡ್ತೀನಿ 255 ಎಲ್ಲ ನಿಮ್ಗೆ ಒಂದು ಆಲ್ಟೋ K10 ಸಿಕ್ಕಿದೆ ಸಿಂಗಲ್ ಓನರ್ ವೆಹಿಕಲ್ ಬೇರೆ ಬಂದ್ರೆ ಒಂದು ಒಳ್ಳೆ ಡೀಲ್ ಅನ್ಬೋದು ಸೊ ಹಾಗೆ ಮುಂದೆ ಒಂದು ಗ್ರೇ ಕಲರ್ ಒಂದು I-20 ಇದೆ ಇದ್ರ ಟೈಪ್ ಸರ್ 11 ಮಾಡ್ ವೆಹಿಕಲ್ ಇದು ಪೆಟ್ರೋಲ್ ವೆಹಿಕಲ್ ಆಸ್ಟಾ ಓಕೆ ಓಕೆ ಆಸ್ತಾ ವೇರಿಯಂಟು ಸೊ ನೋಡ್ಬೋದು ವಿತ್ ಮ್ಯಾಗ್ ವೀಲ್ ಬರುತ್ತೆ ವೆಹಿಕಲ್ಲು ಸೊ ಬ್ಯಾಕ್ ಸೈಡ್ ಪ್ರೊಫೈಲ್ ಕೂಡ ತೋರಿಸ್ಬಿಡ್ತೀನಿ ನಿಮಗೆ ಸೊ ಚೆನ್ನಾಗಿ ಮೇಂಟೈನ್ ಮಾಡಿದ್ರು ಬಾಡಿ ಲೈನ್ ಕೂಡ ಸೊ ಡಿಫಾಗರು ವೈಪರ್ ಎಲ್ಲ ಅವೈಲೇಬಲ್ ಇದೆ ವೆಹಿಕಲ್ ಸೊ ಇಂಟಿಯ ಫೀಚರ್ಸ್ ಏನು ಬರುತ್ತೆ ಸರ್ ಇದಕ್ಕೆ ಸರ್ ಇದು ಲಾಸ್ಟ್ ಅಂತ ಹೇಳಿದ್ರೆ 2 ಏರ್ ಬ್ಯಾಗ್ ಇದೆ ಕಂಪ್ನಿ ಸಿಸ್ಟಮ್ ಇದೆ ವಿತ್ ರಿವರ್ಸ್ ಕ್ಯಾಮ್ರಾ ಬರ್ತದೆ ಸ್ಟೇರಿಂಗ್ ಮೀಟರ್ ಕಂಟ್ರೋಲ್ ಬರುತ್ತೆ ಓಕೆ ಪ್ಲಸ್ ನಿಮಗೆ ಆಟೋಮೆಟಿಕಲ್ ಮಿರರ್ ಅಡ್ಜಸ್ಟ್ಮೆಂಟ್ ವಿತ್ ಓಪನ್ ಕೊಡ್ತಾನೆ ಓಕೆ 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 ಸೊ ನೋಡ್ಬೋದು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಇಂಟೀರಿಯರ್ಸ್ ಎಲ್ಲ ನೋಡ್ಕೊಬೋದು ನೀವು ಸೊ ಲೆದರ್ ಸೀಟ್ಸ್ ಎಲ್ಲ ಚೆನ್ನಾಗಿದೆ ನಿಮಗೆ ಸೊ ನನ್ನ ಲೆದರ್ ಸೀಸ್ ಬಗ್ಗೆ ಟೆನ್ಷನ್ ಇಲ್ಲ ಸೊ ಈ ವೆಹಿಕಲ್ ಏನು ಕೋಟ್ ಮಾಡ್ತಾ ಇದ್ದೀರಾ ಸರ್ ಸರ್ ಇದು ನಾನು ಕೋಟಿಂಗ್ ಕೊಡ್ತಾರೋದು 400,000 ಹೇಳ್ತಾ ಇದ್ದೀನಿ ಓಕೆ ನಿಮ್ಮ ಚಾನಲ್ ಕಡೆ ಬಂದರೆ 385 ಮಾಡ್ಕೊಡ್ತೀನಿ ಸೊ ಇದು ಡೀಸೆಲ್ ಪೆಟ್ರೋಲ್ ಸರ್ ಪೆಟ್ರೋಲ್ ವೇರಿಯಂಟ್ ಪೆಟ್ರೋಲ್ ವೇರಿಯಂಟ್ ವಿತ್ ಡ್ಯುಯಲ್ ಏರ್ ಬ್ಯಾಗು ABS ಎಲ್ಲ ಅವೈಲೇಬಲ್ ಇದೆ ವೆಹಿಕಲ್ ಹೌದು ಓಕೆ ಸರ್ ನಮ್ಮ ಒಂದು ಸಿಲ್ವರ್ ಕಲರ್ ಒಂದು ಸ್ಕೋಡಾ ರ್ಯಾಪಿಡ್ ಇದೆ ಇದ್ರ ಸಿ ಸರ್ ಸರ್ ಇದು 12 ಮಾಡಲು ಓಕೆ ಥರ್ಡ್ ಆನ್ ವೆಹಿಕಲ್ಲು ಡೀಸೆಲ್ ಎಲಿಗೆನ್ಸ್ ಸ್ಟಾಪ್ ಆ್ಯಂಡ್ ಓಕೆ ಓಕೆ ಸೊ ನೋಡ್ಬೋದು ಚೆನ್ನಾಗಿದೆ ನಿಮಗೆ ಬಾಡಿ ಲೈನ್ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ವಿತ್ ಮ್ಯಾಗ್ ವೀಲ್ ಬರುತ್ತೆ ಹಿಂದ್ಗಡೆ ನಿಮಗೆ ಡಿಫಾಗರ್ ಕೂಡ ಅವೈಲೇಬಲ್ ಇದೆ ವೆಹಿಕಲ್ಗೆ ಸೊ ಇದು ಪೆಟ್ರೋಲ್ ಡೀಸೆಲ್ ಸರ್ ಇದು ಸರ್ ಡೀಸೆಲ್ ಸೊ ಫೀಚರ್ಸ್ ಸರ್ ಇದಕ್ಕೆ ಸರ್ ಇದು ಕೂಡ ಎಲಿಗೆನ್ಸ್ ಇರೋದ್ರಿಂದ 2 ಏರ್ ಬ್ಯಾಗ್ ಇದೆ ಅಡಿಷನಲ್ ಆಗಿ ಕಸ್ಟಮರ್ ಟಚ್ ಸ್ಕ್ರೀನ್ ಸಿಸ್ಟಮ್ ರಿವರ್ಸ್ ಕ್ಯಾಮ್ರಾ ಎಲ್ಲ ಹಾಕ್ಸ್ಕೊಂಡಿದ್ದಾರೆ ಓಕೆ ಓಕೆ ಪ್ಲಸ್ ನೀವು ಲೆದರ್ ಸೀಟ್ಸ್ ಕೂಡ ಹಾಕ್ಸ್ಕೊಂಡಿದ್ದಾರೆ ಓಕೆ ಓಕೆ ಮತ್ತೆ ಮ್ಯಾಗ್ ವೀಲು ABS ಪವರ್ ಸ್ಟೇರಿಂಗು ಪವರ್ ವಿಂಡೋಸ್ ABS ಎಲ್ಲ ABS ಸೊ ಈ ವೆಹಿಕಲ್ ಏನು ಕೋಟ್ ಮಾಡ್ತಾ ಇದ್ದೀರಾ ಸರ್ ಸರ್ ನಾನು ಕೋಟಿಂಗ್ ಕೊಡ್ತಿರೋದು 400,000 ಕೋಟಿಂಗ್ ಕೊಡ್ತಾ ಇದ್ದೀನಿ ಓಕೆ ಇದು DL ಇದೆ ಆಲ್ಮೋಸ್ಟ್ ಅಲ್ಲಿ 3 ರ್ಯಾಪಿಡ್ ಇದೆ 3 ಕೂಡ DL ಇದೆ ಓಕೆ ಸೊ ಇದನ್ನು ನಾನು ವಿತ್ ಕರ್ನಾಟಕ ನಂಬರ್ ಅಂದರೆ ಕರ್ನಾಟಕ ಟ್ರಾನ್ಸ್ಫರ್ಗೆ ಎಲ್ಲ ಸೇರಿಸಿ 395,000 ಮಾಡ್ಕೊಡ್ತೀನಿ ಕಡೆ 395,000 ನಿಮ್ಗೆ ಒಂದು ಸ್ಕೋಡಾ ರ್ಯಾಪಿಡ್ ಸಿಕ್ಕಿದ್ದು ಡೀಸೆಲ್ ವೇರಿಯಂಟು ಎಲಿಗೆನ್ಸ್ ಅಲ್ಲ ಸರ್ ಇದನ್ನು ಹೌದು ಎಲಿಗೆನ್ಸ್ ಎಲಿಗೆನ್ಸ್ ವೇರಿಯಂಟು ಸೊ ಬಂದರೆ ಒಂದು ಒಳ್ಳೆ ಡೀಲ್ ತೊಗೊಂಡು ವೆಹಿಕಲ್ನ ಓಕೆ ಸರ್ ಸರ್ ಇವಾಗ ಎಲ್ಲ ವೆಹಿಕಲ್ಸು ಡೀಟೇಲ್ಸ್ ನೋಡಿದ್ವಿ ಸೊ ಇದು ಬಿಟ್ಟು ಬೇರೆ ವೆಹಿಕಲ್ಸ್ ಏನಾದ್ರು ಬೇಕಾದ್ರೆ ಅರೇಂಜ್ ಮಾಡ್ಕೊಡ್ತೀರಾ ಅಥವಾ ಏನಾದ್ರು ವೆಹಿಕಲ್ಸ್ ಅವೈಲೇಬಲ್ ಸರ್ ಇನ್ನೂ ಗಾಡಿಗಳು ಬರ್ತಾ ಇದಾವೆ ಇದೆಲ್ಲ ಇನ್ನು ಈಗ 2 ಡೆಸ್ಟರ್ ನೋಡಿದ್ರಿ ಇದೆಲ್ಲ ಇನ್ನು 3 ಡೆಸ್ಟರ್ ಇದೆ ಓಕೆ ಓಕೆ ಟೋಟಲ್ 5 ಡೆಸ್ಟರ್ ಇದೆ ಸೊ ಗಾಡಿಗಳು ಬರ್ತಾ ಇರ್ತವೆ ಹೋಗ್ತಾ ಇರ್ತವೆ ಸೊ ಅವ್ರ ರಿಕ್ವೈರ್ಮೆಂಟ್ ಕೊಟ್ಟರೆ ಓಕೆ ನಮ್ಮ ಪ್ರೈಸಿಂಗ್ ನಾವು ಕೂಡ ಪ್ರೈಸಿಂಗ್ ಅಲ್ಲಿ ಹೊರಗಡೆ ಸಿಕ್ಕಿದ್ರೆ ಖಂಡಿತ ಅರೇಂಜ್ ಮಾಡ್ಕೊಡ್ತೀರಾ ಅರೇಂಜ್ ಮಾಡ್ಕೊಡ್ತೀರಾ ಸೊ ಇವಾಗ ಕೆಲವೊಂದು ವೆಹಿಕಲ್ಸ್ ಇರೋ ಸ್ಟಾಕ್ ಅಲ್ಲಿ 3 ಆಟೋ ಬಿಟ್ಟಿರುತ್ತೆ ಸರ್ ಅದೇ ತರ ವೆಹಿಕಲ್ಸ್ ಬೇರೆ ಬೇಕು ಅಂದ್ರೆ ಅರೇಂಜ್ ಮಾಡ್ಕೊಡ್ತೀರಾ ಅರೇಂಜ್ ಮಾಡ್ಕೊಡ್ತೀರಿ ಕೆಲವು ನೀವು ವೆಹಿಕಲ್ಸ್ ಕೂಡ ಅರೇಂಜ್ ಮಾಡ್ಕೊಡ್ತಾರೆ ಬಂದ್ರೆ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ತಗೊಳ್ಬೋದು ಸೊ ಥ್ಯಾಂಕ್ ಯು ಸರ್ ಇಷ್ಟೊತ್ತಕ್ಕೆ ಪೇಷನ್ಸ್ ಇಂದ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು